ಖೈಮೂರ್ಸನು ಗುಲಾಂ ಸಂತತಿಯ ಕೋಣೆಯ ಸುಲ್ತಾನನಾಗಿದ್ದಾನೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ಗೂಢಚಾರರನ್ನು ಮುನ್ಹಿಸ್ ಎಂದು ಕರೆಯುತ್ತಿದ್ದರು ಅಲ್ಲಾವುದ್ದೀನನು ಮೂರು ರೀತಿಯ ಮಾರುಕಟ್ಟೆಗಳನ್ನು ರಚಿಸಿದನು ನೀರಾವರಿ ಪದ್ಧತಿಯನ್ನು ವ್ಯವಸ್ಥೆಗೊಳಿಸಿದ ಮೊದಲ ಸುಲ್ತಾನ ಗಿಯಾಸುದ್ದೀನ್ ತುಗ್ಲಕ್ ವೈರುಧ್ಯಗಳಿಂದ ಕೂಡಿದ ಸುಲ್ತಾನ ಮೊಹಮ್ಮದ್ ಬಿನ್ ತುಘಘ್ಲಕ್ ನವರೋಜ್ ಉತ್ಸವವನ್ನು ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದನು ನವರೋಜ್ ಎಂದರೆ ಪರ್ಷಿಯನ್ ಭಾಷೆಯಲ್ಲಿ ಹೊಸ ವರ್ಷ ಎಂದರ್ಥ ಹದಿಮೂರು ನೂರ ತೊಂಬತ್ತೆಂಟರಲ್ಲಿ ತೈಮೂರಿನ ದಾಳಿಯಿಂದ ನಾಶವಾದ ದೆಹಲಿ ಸುಲ್ತಾನ್ ಸಾಮ್ರಾಜ್ಯದ ಸಂತತಿ ತುಘಲಕ್ ಸಂತತಿ ಕ್ರಿಸ್ತಶಕ ಹದಿನೈದು ನೂರ ನಾಲ್ಕರಂದು ಆಗ್ರಾ ನಗರವನ್ನು ನಿರ್ಮಿಸಿದ ವ್ಯಕ್ತಿ ಸಿಕಂದರ್ ಲೋಧಿ ಲೋಧಿ ಸಂತತಿಯ ನಿರ್ನಾಮಕ್ಕೆ ಕಾರಣವಾದ ಕಾಳಗ ಎಂದರೆ ಮೊದಲನೇ ಪಾಣಿಪತ್ ಕಾಳಗ ಮಹಮ್ಮದ್ ಘೋರಿಯು ಅಜ್ಮೀರದಲ್ಲಿ ಮದರಸವನ್ನು ಕಟ್ಟಿಸಿದನು ಉರ್ದು ಭಾಷೆಯ ಪಿತಾಮಹ ಅಮೀರ್ ಖುಸ್ರೋ ಸಿರಿಕೋಟೆ ಕಟ್ಟಿಸಿದ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿ ಸಿರಾಜ್ ಆಫ್ ಇಂಡಿಯಾ ಎಂದು ಹೆಸರು ಪಡೆದ ನಗರ ಜಾನಪುರ ಅಸ್ಸಾಂ ರಾಜ್ಯದಲ್ಲಿ ವೈಷ್ಣವ ಪಂಥದ ಪ್ರಚಾರಕ ಶಂಕರದೇವ ದ್ವೈತಾದ್ವೈತ ಸಿದ್ಧಾಂತದ ಪ್ರತಿಪಾದಕ ನಿಂಬರ್ಗಾಚಾರ್ಯರು ಕೊನೆಯ ಹಿಂದೂ ಭವ್ಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಬಿರುದು ಭೋಜ ಬಾಬರನ ಸಮಾಧಿ ಸ್ಥಳ ಕಾಬುಲ್ ಅಕ್ಬರನ ಸಾಮ್ರಾಜ್ಯವನ್ನು ಹನ್ನೆರಡು ಸುಭಾಕಗಳಾಗಿ ವಿಂಗಡಿಸಿದನು ಪ್ಲೇಗ್ ರೋಗದ ನಿರ್ಮೂಲನೆಯ ನೆನಪಿಗಾಗಿ ನಿರ್ಮಿಸಿದಂತಹ ಕಟ್ಟಡ ಚಾರ್ ಮಿನಾರ್ ಮಜ್ಮ್ ಉಲ್ ಬಹ್ರೈನ್ ಕೃತಿಯನ್ನು ರಚಿಸಿದವನು ದಾರ್ಕ್ ಸಿಕೋ ಮಹಾಭಾರತದ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆಗೊಳಿಸಿದ ವ್ಯಕ್ತಿ ಅಕ್ಬರ್ ಶಹಜಾನ್ ಕಾಲದಲ್ಲಿದ್ದ ಸಂಗೀತ ಪಂಡಿತ ಜಗನ್ನಾಥ ಶಹಜ್ಹಾನ್ ನಿರ್ಮಿಸಿದ ಮೋತಿ ಮಸೀದಿಯು ಪ್ರಥಮ ಮಾರ್ಬಲ್ ಮಸೀದಿಯಾಗಿದೆ ಔರಂಗಜೇಬನು ತನ್ನ ಪತ್ನಿಯ ನೆನಪಿಗಾಗಿ ಔರಂಗಾಬಾದಿನಲ್ಲಿ ಬಿಬಿಕಾ ಮಕ್ಬರಾವನ್ನು ಕಟ್ಟಿಸಿದನು ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಸಹ ಕರೆಯುತ್ತಾರೆ ದೆಹಲಿ ಗದ್ದುಗೆ ಏರಿದ ಎರಡನೇ ಮಹಿಳೆ ಇಂದಿರಾ ಗಾಂಧಿ ಸತ್ನಾಮಿ ಪಂಥದ ಸ್ಥಾಪಕರು ರವಿದಾಸ್ ಕಲ್ಲಿದ್ದಲಿನ ನದಿ ಎಂದು ರೈನ್ ನದಿಯನ್ನು ಕರೆಯುತ್ತಾರೆ ಭಾರತಕ್ಕೆ ಬಂದ ಮೊದಲ ಸೂಪಿ ಸಂತ ಜರಿ ಅಶೋಕ್ ಚಕ್ರ ಪುರಸ್ಕಾರಕ್ಕೆ ಪಾತ್ರರಾದ ಪ್ರಥಮ ಮಹಿಳೆ ನೀರಜ್ ಮಿಶ್ರಾ ಅಷ್ಟಪ್ರಧಾನ ಆಡಳಿತ ವ್ಯವಸ್ಥೆ ಸ್ಥಾಪಿಸಿದ ವ್ಯಕ್ತಿ ಶಿವಾಜಿ ಮೂರನೇ ಪಾನಿಪತ್ ಕಾಳಗ ನೂರ ಅರವತ್ತೊಂದರಲ್ಲಿ ಮರಾಠರ ಪತನಕ್ಕೆ ಕಾರಣವಾಯಿತು ಸೂರ್ ಸಂತತಿಯ ಮಹಮ್ಮದ್ ಶಾನ ಬಿರುದು ರಂಗೀಲಾ ಯಮುನಾ ನದಿಯ ದಡದ ಮೇಲೆ ನ್ಯಾಯದ ಗಂಟೆ ಸ್ಥಾಪಿಸಿದವನು ಜಹಾಂಗೀರ ಮೇವಾರ ರಾಜ್ಯದ ಸ್ಥಾಪಕ ಕ್ಷತ್ರಸಿಂಹ ಖಲೀಫ್ ಎಂಬ ಬಿರುದು ಹೊಂದಿದಂಥ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಹ್ಲಕ್ ಭಾರತೀಯ ರೂಪಾಯಿಗಳ ಜನಕ ಶಾ ಸೂರಿ ಬಂದೋಬಸ್ತು ಪದ್ಧತಿಯನ್ನು ಜಾರಿಗೆ ತಂದ ಅಕ್ಬರ್ನ ಮಂತ್ರಿ ರಾಜಾ ತೋಡರಮಲ್ಲ ಅಕ್ಬರನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರ ತಾನ್ಸೇನ್ ಪರಮಾರ ಪ್ರಸಿದ್ಧ ಅರಸ ಭೋಜರಾಜ ಧಾರಾದಲ್ಲಿ ಸಂಸ್ಕೃತ ಕಾಲೇಜನ್ನು ಕಟ್ಟಿಸಿದನು ಸೂಲಂಕಿಗಳ ರಾಜ ಮೊದಲನೆಯ ಭೀಮದೇವನು ಗಜನಿಯ ಸೋಮನಾಥ ದೇವಾಲಯದ ಮೇಲಿನ ದಾಳಿಯನ್ನು ತಡೆಯಲು ಪ್ರಯತ್ನಿಸಿದನು ಪ್ರತಿಹಾರ ಅರಸ ಮಿಹಿರಾ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಸುಲೈಮನ್ ಚಂದೇಲರ ಪ್ರಸಿದ್ಧ ಅರಸ ಯಶೋವರ್ಮನು ಖಜುರಾಹೋನಲ್ಲಿ ಚತುರ್ಮುಖ ದೇವಾಲಯವನ್ನು ನಿರ್ಮಿಸಿದವನು ಯರೋವರ್ಮನ್ ಪ್ರಸಿದ್ಧ ನಿಂಗರಾಜು ದೇವಾಲಯ ಭುವನೇಶ್ವರದಲ್ಲಿದೆ ಚೈತನ್ಯರ ಮೊದಲ ಹೆಸರು ವಿಶ್ವಾಂಬರ ಮಿಶ್ರಾ ನಾಲ್ಕನೇ ಗುರು ರಾಮದಾಸ್ ಅಮೃತಸರದಲ್ಲಿ ಹರಮಂದಿರ ದೇವಾಲಯ ನಿರ್ಮಿಸಿದನು ಹತ್ತನೇ ಗುರು ಗೋವಿಂದ ಸಿಂಗನು ಖಾಲ್ಸಾ ಪಂಥ ಸ್ಥಾಪಿಸಿದನು ಖಾಲ್ಸಾ ಪಂಥದ ಅರ್ಥ ಪರಿಶುದ್ಧ ಎಂದರ್ಥ ಭೂದಾನ ಯಜ್ಞದ ಪ್ರವರ್ತಕರು ಆಚಾರ್ಯ ವಿನೋಬಾ ಭಾವೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣಕ್ಕೆ ಪ್ರೇರಣೆ ನೀಡಿದವರು ವಿದ್ಯಾರಣ್ಯ ಗುರುಗಳು ಅಬ್ದುಲ್ ರಜಾಕನು ಪರ್ಷಿಯಾ ದೇಶದ ರಾಯಭಾರಿಯಾಗಿ ಭಾರತಕ್ಕೆ ಬಂದಿದ್ದನು ಎ ಫಾರ್ಗಟನ್ ಎಂಪೈಯರ್ ಕೃತಿಯ ಕರ್ತೃ ರಾಬರ್ಟ್ ಸೀವೆಲ್ ತೆಲುಗು ಸಾಹಿತ್ಯದ ಪಿತಾಮಹ ಅಲ್ಲಾಸಾನಿ ಪೆದ್ದಣ್ಣ ಪ್ರಸಿದ್ಧ ಹಜಾರ್ಸ ರಾಮಸ್ವಾಮಿ ದೇವಾಲಯದ ನಿರ್ಮಾತೃ ಶ್ರೀಕೃಷ್ಣ ದೇವರಾಯ ಚೈತನ್ಯರು ಹದಿನಾಲ್ಕು ನೂರ ಎಂಬತ್ತೈದರಲ್ಲಿ ಬಂಗಾಳದ ನಾಡಿಯಾ ದ್ವೀಪದಲ್ಲಿ ಜನಿಸಿದರು ಜಿತಾಲ್ ನಾಣ್ಯವನ್ನು ಟಂಕಿಸಿದ ಮೊದಲ ದೆಹಲಿ ಸುಲ್ತಾನ ಇಲ್ತಮೀಶ್ ಬಾಬರನ ಮೊದಲ ಹೆಸರು ಜಹಿರುದ್ದೀನ್ ಮಹಮ್ಮದ್ ಶೆಹರ್ಷ ಸೂರ್ಯ ಸಮಾಧಿ ಸ್ಥಳ ಸಸಾರಂ ಅಕ್ಬರ್ನನ್ನು ರಾಷ್ಟ್ರೀಯ ದೊರೆ ಎಂದು ಕರೆದವರು ಜವಾಹರ್ಲಾಲ್ ನೆಹರು ಜಿಂದಾಫೀರ್ ಎಂದು ಬಿರುದು ಪಡೆದ ವ್ಯಕ್ತಿ ಔರಂಗಜೇಬ ಆಗ್ರಾದ ಮೊದಲ ಹೆಸರು ಅಕ್ಬರಾಬಾದ್ ಅಕ್ಬರನ ಕಂದಾಯ ವ್ಯವಸ್ಥೆಯನ್ನು ರೂಪಿಸಿದಂಥ ವ್ಯಕ್ತಿ ರಾಜ ತೋಡರಮಲ್ಲ ಎರಡನೇ ಪಾನಿಪತ್ ಕದನ ಅಕ್ಬರ್ ಮತ್ತು ಹೇಮುವಿನ ಮಧ್ಯಾಹ್ನ ಜರುಗಿತು ಜಹಾಂಗೀರನ ಸಮಾಧಿ ಸ್ಥಳ ಲಾಹೋರ್ ಅಹಮದಾಬಾದಿನ ಮೊದಲ ಹೆಸರು ಕರ್ಣಾವತಿ ನಗರ ಬಾಬರನು ತಮ್ಮ ಆತ್ಮಕಥೆಯಾದಂತಹ ತುಜಕ್ ಈ ಬಾಬರಿಯನ್ನು ಚಗಟೈ ತುರ್ಕಿ ಭಾಷೆಯಲ್ಲಿ ಬರೆದನು ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಬಾಬರಿ ಮಸೀದಿಯನ್ನು ಬಾಬರ್ನು ಸೇನಾನಿ ಮೀರ್ಬರ್ಖ ನಿರ್ಮಿಸಿ ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಬಾಬರಿ ಮಸೀದಿಯನ್ನು ಬಾಬರ್ನ ಸೇನಾನಿ ಮೀರ್ ಬರ್ಕ್ವಿ ನಿರ್ಮಿಸಿದನು ಭಾರತದ ಮೊದಲ ಮಸೀದಿ ಕುವತ್ ಉಲ್ ಇಸ್ಲಾಂ ಇದರ ನಿರ್ಮಾತೃ ಕುತ್ಬುದ್ದೀನ್ ಐಬಕ್ ಸಮಾಜ ಸೇವೆಗಾಗಿ ದಿವಾನ್ ಇ ಖೈರತ್ ಇಲಾಖೆ ಆರಂಭಿಸಿದ ವ್ಯಕ್ತಿ ಫಿರೋಜ್ ಶಾ ತುಗ್ಲಕ್ ಮನ್ಸಬ್ದಾರಿ ಪದ್ದತಿಯು ಸೈನ್ಯಾಡಳಿತಕ್ಕೆ ಸಂಬಂಧಿಸಿದ್ದು ಮೂವತ್ಮೂರು ಶ್ರೇಣಿಗಳನ್ನು ಹೊಂದಿತ್ತು ದಿನ್ ಎ ಇಲಾಹಿಗೆ ಸೇರಿದ ಏಕೈಕ ಹಿಂದೂ ಬೀರಬಲ್ಲ ಗುರು ಅರ್ಜುನ ದೇವರನ್ನು ಹತ್ಯೆ ಮಾಡಿದಂಥ ಮೊಘಲ್ ದೊರೆ ಜಹಾಂಗೀರ ಕೊನೆಯ ಮೊಘಲ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ ಜಾಫರ್ ಅಖಿಲ ಭಾರತ ಮುಸ್ಲಿಂ ಲೀಗ್ ಅನ್ನು ಸ್ಥಾಪಿಸಿದವರು ಸರ್ ಸೈಯದ್ ಅಹಮದ್ ಖಾನ್ ಆಧುನಿಕ ಭಾರತದ ಆಧುನಿಕ ಮಾನವ ಹೋಮೋಸೆಪಿಯನ್ಸ್ ಮೊದಲು ಕಂಡುಬಂದದ್ದು ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಭಾರತದಲ್ಲಿ ಕಬ್ಬಿಣದ ಯುಗ ಪ್ರಾರಂಭವಾದದ್ದು ಸುಮಾರು ಕ್ರಿಸ್ತಶಕ ಒಂದು ಸಾವಿರರಲ್ಲಿ ರಲ್ಲಿ ನಾಗರಿಕತೆಯು ಕಂಚಿನ ಯುಗಕ್ಕೆ ಸಂಬಂಧಿಸಿದೆ ಬಾಲಗಂಗಾಧರ ತಿಲಕರು ತಮ್ಮ ಆರ್ಟಿಕ್ ಹೋಲ್ ಆಫ್ ದಿ ವೇದಾಸ್ ಎಂಬ ಕೃತಿಯಲ್ಲಿ ಆರ್ಯರ ಮೂಲ ಉತ್ತರ ಧ್ರುವ ಅಥವಾ ಆರ್ಟಿಕ್ ಪ್ರದೇಶವೆಂದು ವಾದಿಸಿದ್ದಾರೆ ಡಾ ಅವಿನಾಶ್ ಚಂದ್ರ ದಾಸ್ ರವರು ತಮ್ಮ ಋಗ್ವೇದಿಕ್ ಇಂಡಿಯಾ ಎಂಬ ಕೃತಿಯಲ್ಲಿ ಆರ್ಯರು ವಿದೇಶದಿಂದ ಬಂದವರಾಗಿರದೆ ದೇಶೀಯ ವಾಸಿಗಳೆಂದು ಪ್ರತಿಪಾದಿಸಿದ್ದಾರೆ ಭಾರತದ ಇತಿಹಾಸ ಪಿತಾಮಹ ಕಲ್ಹನನ್ನು ಕಾಶ್ಮೀರ ಇತಿಹಾಸವನ್ನು ತಿಳಿಸುವ ರಾಜತರಂಗಿಣಿ ಎಂಬ ಕೃತಿಯನ್ನು ರಚಿಸಿದ್ದಾನೆ ಹಿಂದಿನ ಅವಶೇಷಗಳ ಕಾಲವನ್ನು ಪತ್ತೆ ಮಾಡಲು ಸಿ ಹದಿನಾಲ್ಕನ ಬದಲಾಗಿ ಪೊಟ್ಯಾಷಿಯಂ ವಿಧಾನವನ್ನು ಕೂಡ ಬಳಸುತ್ತಿದ್ದಾರೆ ಸಿಂಧು ನಾಗರಿಕತ್ವಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಪತ್ತೆ ಮಾಡಲಾಗಿರುವ ನಗರ ದೋಲವೀರ ಈ ಹೊಸ ನಗರವನ್ನು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಜೆಪಿ ಜೋಶಿ ಹಾಗೂ ಆರ್ ಎಸ್ ಬಿಸ್ತಾ ಎಂಬವರು ಸಂಶೋಧಿಸಿದ್ದರು ಶಾಸನಗಳ ಅಧ್ಯಯನಕ್ಕೆ ಇಪಿಗ್ರಫಿ ಎನ್ನುವರು ಅಶೋಕನ ಬ್ರಾಹ್ಮಿ ಲಿಪಿ ಶಾಸನಗಳನ್ನು ಯಶಸ್ವಿಯಾಗಿ ಓದಿದವರು ಜೇಮ್ಸ್ ಪ್ರಿನ್ಸೆಪ್ ಅಶೋಕನು ದಕ್ಷಿಣ ಭಾರತದ ಶಿಲಾಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಭರಿಸಿದ್ದಾನೆ ವಿಶಾಖದತ್ತನನ್ನು ಭಾರತದ ಕಾರ್ನಲ್ ಎನ್ನುವರು ಆಯುರ್ವೇದ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಉತ್ತಮ ಮಾಹಿತಿ ನೀಡುವ ಪ್ರಾಚೀನ ಕೃತಿ ರಚಕ ಸಂಹಿತೆ ಮಾಹಿತಿ ನೀಡುವ ಪ್ರಾಚೀನ ಕೃತಿ ಚರಕ ಸಂಹಿತೆ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಪಿತಾಮಹ ಎಂದು ಎರಡನೇ ನಾಗಾರ್ಜುನನನ್ನು ಕರೆಯುವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಶೋಧಿಸಿದ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ದೇವನಾಂಪ್ರಿಯ ಅಶೋಕ ಎಂದು ಹೆಸರನ್ನು ಉಲ್ಲೇಖಿಸಿದೆ ಈ ರೀತಿ ಹೇಳುವ ಇನ್ನೊಂದು ಶಾಸನ ಮಧ್ಯಪ್ರದೇಶದಲ್ಲಿ ಗುರ್ಜಾರ್ ಎಂಬಲ್ಲಿ ದೊರೆತಿದೆ ಅಶೋಕನನ್ನು ಭಾರತದ ಶಿಲಾಶಾಸನದ ಪಿತಾಮಹ ಎಂದು ಕರೆಯುವರು ಚೋಳರ ದೊರೆಯಾದ ಒಂದನೇ ಶರಾಂತಕನು ಉತ್ತರ ಮೇರೂರು ತಾಮ್ರಶಾಸನವು ಅಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪದ್ಧತಿ ಮತ್ತು ಗ್ರಾಮ ಸಭೆಗಳ ಕಾರ್ಯಕ್ರಮಗಳ ಬಗ್ಗೆ ವಿವರಿಸುತ್ತದೆ ಕುಡಿಮಿ ಮಲೈ ಶಾಸನವನ್ನು ಪಲ್ಲವರ ದೊರೆ ಮಹೇಂದ್ರ ವರ್ಮನು ಬರೆಯಿಸಿದ್ದಾನೆ ಇದು ಸಂಗೀತದ ರೀತಿ ನೀತಿಗಳನ್ನು ವಿವರಿಸುತ್ತದೆ ಬಿಲ್ಹನನು ಬರೆದ ಕೃತಿ ವಿಕ್ರಮಾಂಕ ದೇವಚರಿತೆ ಬಾಣಭಟ್ಟನು ಬರೆದ ಕೃತಿ ಹರ್ಷಚರಿತೆ ಗುಪ್ತರ ಕಾಲದ ಪ್ರಸಿದ್ಧ ವಿಜ್ಞಾನಿ ವರಮಾಹೀರನು ಬೃಹತ್ಕಥ ಮತ್ತು ಪಂಚ ಸಿದ್ಧಾಂತಿಕ ಕೃತಿಗಳನ್ನು ರಚಿಸಿದ್ದನು ಗುಪ್ತರ ಕಾಲದ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಆರ್ಯಭಟ ಇವರು ಆರ್ಯಭಟಿಯಂ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಭೂಮಿ ಗೋಳಾಕಾರವಾಗಿದ್ದು ಅದು ತನ್ನ ಅಕ್ಷದ ಸುತ್ತ ಸುತ್ತುತ್ತದೆ ಎಂದು ಹೇಳಿದ ಮೊದಲ ಭಾರತೀಯ ಖಗೋಳಶಾಸ್ತ್ರಜ್ಞ ಆರ್ಯಭಟ ಶೂನ್ಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟ ಭಾರತದ ಪ್ರಸಿದ್ಧ ಶಾಸ್ತ್ರಜ್ಞ ಬ್ರಹ್ಮಗುಪ್ತ ಕಲ್ಯಾಣ ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಕೀರ್ತಿವರ್ಮನು ಗೋವೈದ್ಯ ಎಂಬ ಪಶುವೈದ್ಯಕೀಯ ಬಗ್ಗೆ ಕೃತಿಯನ್ನು ರಚಿಸಿದ್ದಾನೆ ಗಜಾಷ್ಟಕ ಎಂಬ ಕೃತಿಯನ್ನು ಬರೆದವರು ಗಂಗರ ಅರಸ ಶಿವಮಾರ ಋಗ್ವೇದವನ್ನು ಹತ್ತು ಮಂಡಲಗಳಾಗಿ ವಿಂಗಡಿಸಲಾಗಿದೆ ಪ್ರಸಿದ್ಧ ಗಾಯತ್ರಿ ವೇದವೆಂದರೆ ಋಗ್ವೇದ ಉಪನಿಷತ್ ಎಂಬುದರ ಅರ್ಥ ಗುರುವಿನ ಸಮ್ಮುಖದಲ್ಲಿ ಕುಳಿತು ಕಲಿಯುವುದು ಋಗ್ವೇದಿಕಾ ಕಾಲವನ್ನು ಪೂರ್ವ ವೈದಿಕ ಕಾಲವೆಂದು ಕರೆಯುವರು ಅನುಲೋಮ ಮತ್ತು ಪ್ರತಿಲೋಮ ವಿವಾಹ ಪದ್ಧತಿಗಳು ಉತ್ತರ ವೇದಿಕಾ ಕಾಲದಲ್ಲಿ ಪ್ರಚಲಿತದಲ್ಲಿದ್ದವು ಋಗ್ವೇದ ಕಾಲದಲ್ಲಿ ಆಚರಣೆಯಲ್ಲಿದ್ದ ಸರ್ಕಾರ ಪದ್ಧತಿ ವಂಶ ವಂಶಪಾರಂಪರ್ಯ ಪ್ರಜಾಪ್ರಭುತ್ವ ಸಂಖ್ಯಾ ಸಿದ್ಧಾಂತವನ್ನು ಮೊದಲು ಬರೆದವರು ಕಪಿಲ ಭಾರತದಲ್ಲಿ ನಾಣ್ಯ ಚಲಾವಣೆಗೆ ಮೊದಲಿಗೆ ಆರ್ಯರ ಕಾಲದಲ್ಲಿ ಚಲಾವಣೆಗೆ ಬಂದಿತು ಪುರುಷ ಸೂಕ್ತದಲ್ಲಿ ಮಾನವನ ಜೀವಿತಾವಧಿಯನ್ನು ನಾಲ್ಕು ಆಶ್ರಮಗಳನ್ನಾಗಿ ವಿಂಗಡಿಸಲಾಗಿದೆ ಗೌತಮ ಬುದ್ಧನ ಜನನ ಕ್ರಿಸ್ತ ಶಕ ಐದುನೂರ ಅರವತ್ಮೂರರಲ್ಲಿ ಲುಂಬಿನಿ ಎಂಬಲ್ಲಿ ಆಯಿತು ಬುದ್ಧನ ಜ್ಞಾನೋದಯವಾದ ಪವಿತ್ರ ದಿನವೆಂದರೆ ವೈಶಾಖ ಪೂರ್ಣಿಮೆಯ ರಾತ್ರಿ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಗಯಾ ವರ್ಧಮಾನ ಮಹಾವೀರನು ನೂರ ತೊಂಬತ್ತೊಂಬತ್ತರಲ್ಲಿ ಕುಂಡಲಿ ಗ್ರಾಮದಲ್ಲಿ ಜನಿಸಿದನು ಮಹಾವೀರ ಮತ್ತು ಯಶೋಧಾ ದಂಪತಿಗಳ ಮಗಳ ಹೆಸರು ಪ್ರಿಯದರ್ಶಿನಿ ಜೈನ ಧರ್ಮದ ಎರಡು ಪಂಥಗಳು ಶ್ವೇತಾಂಬರ ಮತ್ತು ದಿಗಂಬರ ಭಾರತದ ಮೆಕ್ಕೈವಲಿ ಎಂದು ಕೌಟಿಲ್ಯನನ್ನು ಕರೆಯುತ್ತಿದ್ದರು ಕೌಟಿಲ್ಯನ ಅರ್ಥಶಾಸ್ತ್ರವು ಸಂಸ್ಕೃತ ಭಾಷೆಯಲ್ಲಿದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಿನಿಮಾ ನೋಡುವವರನ್ನು ಹೊಂದಿರುವಂತಹ ದೇಶ ಬ್ರಿಟನ್ ಮಗಧದ ಮೊದಲನೆಯ ರಾಜಧಾನಿ ಗಿರಿವಜ್ರ ಅಥವಾ ರಾಜಗ್ರಹ ನಂತರ ಪಾಟ್ಲಿಪುತ್ರಕ್ಕೆ ಬದಲಾಯಿತು ಅಶೋಕನ ಪುತ್ರಿ ಚಾರುಮತಿಯನ್ನು ವಿವಾಹವಾದ ನೇಪಾಳದ ಅರಸ ದೇವಪಾಲ ನಮ್ಮ ಭಾರತದ ರಾಷ್ಟ್ರ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಮಂಡೂಕ ಉಪನಿಷತ್ತಿನಿಂದ ಆರಿಸಿಕೊಳ್ಳಲಾಗಿದೆ ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ ಕುಶಾನರ ರಾಜಧಾನಿ ಪುರುಷಪುರ ಕನಿಷ್ಕನ ಕಾಲದಲ್ಲಿ ಹೊರಡಿಸಿದ ನಾಣ್ಯಗಳ ಮೇಲಿರುವ ಲಿಪಿ ಎಂದರೆ ಗ್ರೀಕ್ ಮತ್ತು ಇರಾನಿಯನ್ ಕನಿಷ್ಕನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ವೈದ್ಯ ಚರಕ ಕನಿಷ್ಕನು ರಾಜಾಶ್ರಯ ನೀಡಿದ ಧರ್ಮ ಬೌದ್ಧ ಧರ್ಮ ಗಾಂಧಾರ ಕಲಿಯು ಕುಶಾನರ ಕಾಲದಲ್ಲಿ ಪ್ರಚಲಿತಕ್ಕೆ ಬಂದಿತು ಅಶ್ವಘೋಷನು ಬರೆದ ಕೃತಿ ಬುದ್ಧ ಬುದ್ಧಚರಿತೆ ಭಾರತೀಯ ಸಂಸ್ಕೃತಿಯನ್ನು ಕಾಂಬೋಡಿಯಾಕ್ಕೆ ಪರಿಚಯಿಸಿದವನು ಕೌಟಿಲ್ಯ ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಪುರಾಣಗಳ ಸಂಖ್ಯೆ ಹದಿನೆಂಟು ಕಾಂಬೋಡಿಯಾದ ಸೂರ್ಯವರ್ಮನ್ ರಾಜನು ಕಾಂಬೋಡಿಯಾದ ಅಂಕೋರ್ ವಾಟ್ ದೇವಾಲಯವನ್ನು ನಿರ್ಮಿಸಿದನು ಸಮುದ್ರಗುಪ್ತನ ಅಲ್ಲಹಾಬಾದ್ ಸ್ತಂಭ ಶಾಸನವು ನಾಗರ ಲಿಪಿಯಲ್ಲಿದೆ ಗುಪ್ತ ಸಾಮ್ರಾಟರು ಹಿಂದೂ ಧರ್ಮ ಮತ್ತು ಸಂಸ್ಕೃತ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು ಎರಡನೆಯ ಚಂದ್ರಗುಪ್ತನ ಕಾಲದಲ್ಲಿ ಆಗಮಿಸಿದ ಚೀನಿ ಯಾತ್ರಿಕ ಪಾಹಿಯಾನ್ ಬಾಲ್ಯ ವಿವಾಹ ಪ್ರಾರಂಭವಾದದ್ದು ಗುಪ್ತರ ಕಾಲದಲ್ಲಿ ಪುಷ್ಯಭೂತಿ ಸ್ಥಾಪಿಸಿದ ಸಂತತಿ ವರ್ಧನ ಸಂತತಿ ವರ್ಧನರ ಶ್ರೇಷ್ಠ ದೊರೆ ಹರ್ಷವರ್ಧನ ಹರ್ಷವರ್ಧನನ ರಾಜಧಾನಿ ಕನೌಜ ಆಗಿತ್ತು ಹರ್ಷ ಮತ್ತು ಇಮ್ಮಡಿ ಪುಲ್ಕೇಶಿಯ ನಡುವೆ ನಡೆದ ಕದನ ನರ್ಮದಾ ಕದನ ಹರ್ಷನು ಬರೆದ ಮೂರು ಸಾಂಸ್ಕೃತಿಕ ನಾಟಕಗಳು ಪ್ರಿಯ ರತ್ನಾವಳಿ ಮತ್ತು ನಾಗಾನಂದ ಹುಯೆನ್ಸ್ ತ್ಯಾಂಗನ ಕಾಲದಲ್ಲಿ ಉತ್ತರ ಭಾರತದ ಪಂಡಿತ ಜನರು ಆಡುತ್ತಿದ್ದ ಭಾಷೆ ಸಂಸ್ಕೃತ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದವರು ಶಾತವಾಹನರು ಶಾತವಾಹನರ ಬೃಹತ್ ಸ್ತೂಪ ಇರುವ ಸ್ಥಳ ಅಮರಾವತಿ ವಿಶ್ವದಲ್ಲಿಯೇ ಬೃಹತ್ ವಿಷ್ಣು ದೇವಾಲಯ ಇರುವ ಸ್ಥಳ ಕಾಂಬೋಡಿಯಾ ಚಾಲುಕ್ಯ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಪಲ್ಲವರ ದೊರೆ ಒಂದನೇ ನರಸಿಂಹವರ್ಮ ಪಲ್ಲವರ ರಾಜಧಾನಿ ಕಂಚಿ ಮಹಾಬಲಿಪುರಂ ಸ್ಥಾಪಿಸಿದವರು ಒಂದನೇ ನರಸಿಂಹ ತಂಜಾವೂರಿನ ಚೋಳರ ಸಾಮ್ರಾಜ್ಯದ ಸ್ಥಾಪಕ ವಿಜಯಾಲ ಚೋಳ ತಂಜಾವೂರಿನ ಜಗತ್ಪ್ರಸಿದ್ಧವಾದ ರಾಜೇಶ್ವರ ಮತ್ತು ಬೃಹದೇಶ್ವರ ದೇವಾಲಯಗಳ ನಿರ್ಮಾತರು ಚೋಳ ಗಂಗೈಕೊಂಡ ಚೋಳಪುರಂ ನಗರವನ್ನು ನಿರ್ಮಿಸಿದವನು ಒಂದನೇ ರಾಜೇಂದ್ರ ಚೋಳ ಚೋಳರು ನಿರ್ಮಿಸಿದ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿವೆ ವೇದಗಳ ಕಾಲದಲ್ಲಿ ಆಡಳಿತದ ಪ್ರಮುಖ ಅಂಗಗಳು ಸಭಾ ಮತ್ತು ಸಮಿತಿ ಋಗ್ವೇದ ಕಾಲದಲ್ಲಿ ರಾಜನು ತನ್ನ ಸೇವೆಗಾಗಿ ಬಲಿ ಎಂಬ ತೆರಿಗೆಯನ್ನು ಜನರಿಂದ ಪಡೆಯುತ್ತಿದ್ದನು ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿಯನ್ನು ಪ್ರಚಾರಪಡಿಸಿದ ಮುನಿ ಅಗಸ್ತ್ಯ ಭಗವದ್ಗೀತೆಯ ವ್ಯಾಸ ರಚಿಸಿದ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ ಕರ್ನಾಟಕದಲ್ಲಿ ಜೈನ ಧರ್ಮಕ್ಕೆ ರಾಜಾಶ್ರಯ ನೀಡಿದ ರಾಜವಂಶ ತಲಕಾಡಿನ ಗಂಗರು ಶ್ರವಣ ಬೆಳಗೊಳದ ಗೊಮ್ಮಟ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಅರಿಷ್ಟನೇಮಿ ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಪಾಲರಾಜ ಮನೆತನದವರು ಸ್ಥಾಪಿಸಿದ ವಿಶ್ವವಿದ್ಯಾಲಯ ವಿಕ್ರಮಶೀಲ ವಿಶ್ವವಿದ್ಯಾಲಯ ಎರಡನೇ ಜಾಗತಿಕ ಮಹಾಯುದ್ಧ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ನಲವತ್ತೈದರಲ್ಲಿ ನಡೆಯಿತು ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಹಿಟ್ಲರ್ ಪೋಲೆಂಡ್ ಮೇಲೆ ನಡೆಸಿದ ದಾಳಿ ಹತ್ತೊಂಬತ್ತು ನೂರ ಹತ್ತರಲ್ಲಿ ಮೇ ಪ್ಲಾವರ್ ಎಂಬ ಹಡಗಿನಲ್ಲಿ ಬ್ರಿಟನ್ ಸ್ಪೇನ್ ದವರು ಶಾಂತಿಯನ್ನು ಬಯಸಿ ಅಮೆರಿಕಕ್ಕೆ ಬಂದರು ಸಮಭಾಜಕ ವೃತ್ತದ ವಲಯದಲ್ಲಿ ಪರಿಸರನ ಮಳೆ ಅಧಿಕವಾಗಿ ಆಗುತ್ತದೆ ಹತ್ತೊಂಬತ್ತು ನೂರ ಹದಿನೇಳು ನೂರ ಅರವತ್ತೈದರಲ್ಲಿ ಸ್ಟ್ಯಾಂಪ್ ಕಾಯ್ದೆ ಜಾರಿಗೆ ಬಂತು ಹದಿನೇಳು ನೂರ ಎಪ್ಪತ್ತಾರರ ಜುಲೈ ಜಾರ್ಜ್ ವಾಷಿಂಗ್ಟನ್ ಅಮೆರಿಕಾದಲ್ಲಿ ಸ್ವಾತಂತ್ರ್ಯ ಘೋಷಿಸಿದನು ನಾನೇ ರಾಜನೆಂದು ಘೋಷಿಸಿದವನು ಹದಿನಾಲ್ಕನೇ ಲೂಯಿ ಫ್ರಾನ್ಸ್ ಕ್ರಾಂತಿಗೆ ಸ್ಪೂರ್ತಿಯಾದದ್ದು ಅಮೆರಿಕ ಕ್ರಾಂತಿ ನಿಸರ್ಗಕ್ಕೆ ಹಿಂದಿರುಗಿರಿ ಎಂದು ರೂಸೋನ ಘೋಷಣೆಯಾಗಿತ್ತು ಹದಿನೇಳುನೂರ ತೊಂಬತ್ ಮೂರರಲ್ಲಿ ಹದಿನಾರನೇ ಲೂಯಿಯನ್ನು ಗಿಲೋಟಿನ್ ಯಂತ್ರದಿಂದ ಹತ್ಯೆ ಮಾಡಲಾಯಿತು ಹದಿನೆಂಟುನೂರ ಐದರಲ್ಲಿ ಟ್ರಫಾಲ್ಗರ್ ಕದನ ನಡೆಯಿತು ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಪ್ಯಾರಿಸ್ ವಿಶ್ವವಿದ್ಯಾಲಯದ ಸ್ಥಾಪಕ ನೆಪೋಲಿಯನ್ ಬೋನಾಪಾರ್ಟ್ ಕ್ರಾಂತಿಯ ಶಿಶು ಎಂದು ನೆಪೋಲಿಯನ್ ಬೋನಾಪಾಟ್ ಎಂದು ಕರೆಯುತ್ತಾರೆ ಹದಿನೆಂಟುನೂರ ಐದರಲ್ಲಿ ರಷ್ಯಾ ಮತ್ತು ಜಪಾನ್ ಯುದ್ಧ ನಡೆಯಿತು ರಷ್ಯಾ ಸಮಾಜದಲ್ಲಿ ಉಳ್ಳವರು ಮತ್ತು ಇಲ್ಲದವರು ಎಂಬ ಎರಡು ವರ್ಗಗಳಿದ್ದವು ಝಾರ್ ಅರಸರು ಒಂದೇ ಚರ್ಚೆ ಒಂದೇ ರಾಜ್ಯ ಒಂದೇ ದೇವರು ಎಂದು ನೀತಿಯನ್ನು ಅನುಸರಿಸುತ್ತಿದ್ದರು ಕೈಗಾರಿಕಾ ಕ್ರಾಂತಿ ಪ್ರಥಮವಾಗಿ ಇಂಗ್ಲೆಂಡ್ನಲ್ಲಿ ಆರಂಭವಾಯಿತು ಉತ್ತರ ವೇದ ಕಾಲದಲ್ಲಿ ಆಚರಣೆಗೆ ಬಂದ ಹೊಸ ದೇವತೆ ಪ್ರಜಾಪತಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇಟಲಿ ಜರ್ಮನಿಯ ಒಕ್ಕೂಟ ತ್ಯಜಿಸಿ ಇಂಗ್ಲೆಂಡ್ ಒಕ್ಕೂಟಕ್ಕೆ ಸೇರಿತು ರೋಮನ್ ಮತ್ತು ಇಟಲಿ ದೇಶದವರ ಭಾಷೆ ಲ್ಯಾಟಿನ್ ಭಾಷೆ ಪನಾಮಾ ಕಾಲುವೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಬೇರ್ಪಡಿಸುತ್ತದೆ ರೋಮ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಜೂಲಿಯಸ್ ಸೀಸರ್ ಜಗತ್ತಿನ ಇತಿಹಾಸದಲ್ಲಿ ಪ್ರಥಮ ಮುಂಗಡಪತ್ರ ಪತ್ರ ಮಂಡಿಸಿದವರು ಜೂಲಿಯಸ್ ಸೀಸರ್ ಲ್ಯಾಟಿನ್ ಗದ್ಯ ಸಾಹಿತ್ಯದ ಜನಕ ಸಿಸಿರೋ ನವೋದಯ ಚಳವಳಿಯವು ಇಟಲಿಯಲ್ಲಿ ಆರಂಭವಾಯಿತು ಸ್ಪೀಡ್ ಪೋಸ್ಟ್ ಕೃತಿಯ ಕರ್ತೃ ಸೋಭಡೆ ಅಮೆರಿಕ ಜನರ ಮೇಲೆ ಪ್ರಭಾವ ಬೀರಿದ ತತ್ವಜ್ಞಾನಿ ಥಾಮಸ್ ಸನ್ ಬೋಸ್ಟನ್ ಟೀ ಪಾರ್ಟಿ ಸಂಭವಿಸಿದ್ದು ಹದಿನೇಳು ನೂರ ಎಪ್ಪತ್ಮೂರರಲ್ಲಿ ಆಧುನಿಕ ಆವೃತ ಕೋಷ್ಟಕದ ಪ್ರಥಮ ಮೂಲಧಾತು ಆಗಿರುವಂಥದ್ದು ಜಲಜನಕ ಲೋಹಗಳಿಂದ ಸಮೃದ್ಧವಾದ ಬಂಡೆಗಲ್ಲುಗಳನ್ನು ಅದಿರು ಎಂದು ಕರೆಯುತ್ತಾರೆ ಫ್ರಾನ್ಸ್ ಕ್ರಾಂತಿಯ ಘೋಷಣೆ ಸಹೋದರತೆ ಸಮಾನತೆ ಮತ್ತು ಸ್ವಾತಂತ್ರ್ಯತೆ ಫ್ರಾನ್ಸ್ ಕ್ರಾಂತಿಯು ಹದಿನಾರನೇ ಲೂಯಿ ಕಾಲದಲ್ಲಿ ನಡೆಯಿತು ರೂಸೋ ಅವರು ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿ ಬರೆದನು ಖಂಡಾಂತರ ಪದ್ಧತಿ ವಿರೋಧಿಸಿದ ಪ್ರಥಮ ರಾಷ್ಟ್ರ ಸ್ವೀಡನ್ ನೂರ ಹದಿನೈದರಲ್ಲಿ ವಾಟರ್ಲೂ ಕದನ ನಡೆಯಿತು ರಷ್ಯಾ ಕ್ರಾಂತಿ ನಡೆದದ್ದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಜರ್ಮನಿ ಏಕೀಕರಣ ನಡೆದದ್ದು ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಯಂಗ್ ಇಟಲಿಯನ್ನು ಜೋಸೆಫ್ ಮ್ಯಾಜಿನಿ ಸ್ಥಾಪಿಸಿದನು ಜೋಸೆಫ್ ಮ್ಯಾಜಿನಿಯನ್ನು ಇಟಲಿ ಏಕೀಕರಣದ ಮೆದುಳು ಎಂದು ಕರೆಯುವರು ದಳವನ್ನು ಸಂಘಟಿಸಿದ ವ್ಯಕ್ತಿ ಗ್ಯಾರಿ ಬಾಡ್ಲಿ ಪ್ರಥಮ ಜಾಗತಿಕ ಯುದ್ಧ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹದಿನೆಂಟರಲ್ಲಿ ನಡೆಯಿತು ಪ್ರಥಮ ಜಾಗತಿಕ ಯುದ್ಧ ಯುದ್ಧದ ತಕ್ಷಣದ ಕಾರಣವೆಂದರೆ ಆಸ್ಟ್ರಿಯಾದ ರಾಜಕುಮಾರ ಫರ್ಡಿನಾಂಡ್ನ ಕೊಲೆ ರಾಷ್ಟ್ರಸಂಘ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ರಚನೆಯಾಯಿತು ಪ್ಯಾರಿಸ್ ಶಾಂತಿ ಸಮ್ಮೇಳನದ ನಿರ್ಧಾರದಂತೆ ರಾಷ್ಟ್ರ ಸಂಘ ಸ್ಥಾಪನೆಯಾಯಿತು ಎರಡನೇ ಜಾಗತಿಕ ಯುದ್ಧದಲ್ಲಿ ಪೋಲೆಂಡದ ರಕ್ಷಣೆಗೆ ರಷ್ಯಾ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಬಂದವು ಹತ್ತೊಂಬತ್ತು ರಲ್ಲಿ ಜಪಾನ್ ಅಮೆರಿಕದ ನೌಕಾ ನೆಲೆಯಾದ ಪರ್ಲ್ ಹರ್ಬರ್ ಮೇಲೆ ದಾಳಿ ಮಾಡಿತು ಹತ್ತೊಂಬತ್ ನಲವತ್ತೈದು ಆಗಸ್ಟ್ ಆರರಂದು ಹೀರೋಶಿಮಾದ ಮೇಲೆ ಅನುಬಾಂಬ್ ದಾಳಿ ಮಾಡಿತು ಜಪಾನ್ ಶರಣಾಗುವುದರೊಂದಿಗೆ ಎರಡನೇ ಜಾಗತಿಕ ಯುದ್ಧ ಮುಕ್ತಾಯವಾಯಿತು ಶೀತಲ ಸಮರ ಎಂದರೆ ಕಮ್ಯುನಿಸಂ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ನಡೆದ ಕದನ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕುವೈತ್ ಅನ್ನು ಇರಾಕ್ನಿಂದ ವಿಶ್ವಸಂಸ್ಥೆ ಮುಕ್ತಗೊಳಿಸಿತು ಮಹಾ ಆರ್ಥಿಕ ಬಿಕ್ಕಟ್ಟು ಉಂಟಾದದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಭದ್ರತಾ ಸಮಿತಿಯ ಹದಿನೈದು ರಾಷ್ಟವನ್ನು ಒಳಗೊಂಡಿದೆ ಎಲಿಫೆಂಟಾ ದ್ವೀಪದಲ್ಲಿ ತ್ರಿಮೂರ್ತಿ ಕಲಾಕೃತಿಯನ್ನು ಸ್ಥಾಪಿಸಿದ ಕರ್ನಾಟಕದ ರಾಜವಂಶ ರಾಷ್ಟ್ರಕೂಟರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಗಜರಿ ವಿದ್ಯುದ್ದಾಗಾರವಿದೆ ಕಾವೇರಿ ನದಿ ಕರ್ನಾಟಕದಲ್ಲಿ ಮೂರು ನೂರ ಇಪ್ಪತ್ತು ಕಿಲೋಮೀಟರ್ ಹರಿದಿದೆ ಮಾಗೋಡು ಜಲಪಾತ ಬೇಡ್ತಿ ನದಿಗೆ ಇದೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಚಳ್ಳಕೆರೆ ಸರ್ಗಾಸೋ ಸಮುದ್ರ ಅಟ್ಲಾಂಟಿಕ್ ಸಾಗರದ ಒಂದು ಭಾಗವಾಗಿದೆ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕನ್ನಪ್ಪ ದಾಂಡೇಲಿ ವನ್ಯಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸರೋಜಿನಿ ಮಹಿಷಿ ಈ ಸಮಿತಿಯ ಉದ್ದೇಶವೆಂದರೆ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ಕರ್ನಾಟಕದ ಶಾಸನ ಪಿತಾಮಹ ಬಿಎಲ್ ರೈಸ್ ಕೃಷ್ಣದೇವರಾಯನ ಹೆಂಡತಿಯಾದ ಒರಿಸಾದ ಪ್ರತಾಪರುದ್ರಾರ ಪ್ರತಾಪರುದ್ರನ ಮಗಳ ಹೆಸರು ಜಗನ್ಮೋಹಿನಿ ಮೈಸೂರು ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷರು ಸಿದ್ದಲಿಂಗಯ್ಯ ಕಾಕಾ ಕಾಲೇಜ್ ಆಯೋಗ ಸ್ಥಾಪನೆಯಾದದ್ದು ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಸಂಧ್ಯಾ ರಾಗ ಇದು ಅನಕ್ರ ಅವರ ಕೃತಿಯಾಗಿದೆ ಸಂಸ್ಕೃತ ಚಿತ್ರ ಆದಿಶಂಕರಾಚಾರ್ಯವನ್ನು ನಿರ್ದೇಶಿಸಿದ ಕನ್ನಡಿಗ ಜಿವಿ ಅಯ್ಯರ್ ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆಯಲ್ಲಿದೆ ಮೂರನೇ ಸೋಮೇಶ್ವರನ ಕೃತಿ ಅಭಿಲಾಷ ತೀರ್ಥ ಚಿಂತಾಮಣಿ ನಾಲ್ಕನೇ ರಾಚಮಲ್ಲನ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ದುರ್ವಿನೀತ ಬೃಹತ್ಕಾ ಗ್ರಂಥವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದನು ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ ಅಮೋಘ ವರ್ಷನ ಆಳ್ವಿಕೆಯಲ್ಲಿ ಬಂದಂಥ ಅರಬ್ ಯಾತ್ರಿಕ ಸುಲೈಮಾನ್ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಪ್ರಮುಖ ರಾಜಕೀಯ ವ್ಯಕ್ತಿ ದೇವೇಗೌಡರು ಟಿಪ್ಪು ಸುಲ್ತಾನ್ ಬೇಸಿಗೆಯ ಅರಮನೆ ಅರಮನೆಯ ಹೆಸರು ದರಿಯಾ ದೌಲತ್ ಪುಟ್ಟಣ್ಣ ಕಣ್ಗಾಲವರು ನಿರ್ದೇಶಿಸಿದ ಕಡೆಯ ಚಿತ್ರ ಮಸನದ ಹೂವು ವಿಷ್ಣುವರ್ಧನನ ಆಶ್ರಯ ಪಡೆದ ವೈಷ್ಣವಗುರು ರಾಮಾನುಜಾಚಾರ್ಯರು ಹತ್ತನೆಯ ಶತಮಾನದ ಆರಂಭದಲ್ಲಿ ಕನೌಜಿಗೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಮಸೂದಿ ಬಸವೇಶ್ವರರು ಪ್ರಚಾರ ಮಾಡಿದ ತತ್ವವನ್ನು ಶಕ್ತಿ ವಿಶಿಷ್ಟಾದ್ವೈತ ಎಂದು ಕರೆಯುತ್ತಾರೆ ವಿಕ್ರಮಶಕೆಯು ಕ್ರಿಸ್ತ ಶಕ ಸಾವಿರದ ಎಪ್ಪತ್ತಾರರಲ್ಲಿ ಪ್ರಾರಂಭವಾಯಿತು ಹಾವೇರಿ ಜಿಲ್ಲೆಯಲ್ಲಿನ ಪ್ರಸಿದ್ಧ ವನ್ಯಜೀವಿಧಾಮ ರಾಣಿಬೆನ್ನೂರು ವನ್ಯಜೀವಿಧಾಮ ಇಮ್ಮಡಿ ದೇವರಾಯನ ಕಾಲದಲ್ಲಿ ಭೇಟಿ ಕೊಟ್ಟ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಕರ್ನಾಟಕ ಸಭಾವನ್ನು ಸ್ಥಾಪಿಸಿದವರು ಆಲೂರು ವೆಂಕಟರಾಯರು ಚಾಲುಕ್ಯರು ಸೇನೆಯನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಾರೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಪರ್ಷಿಯನ್ ಬ್ರೌನ್ ತನ್ನ ಎಡಗೈ ಬೆರಳನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅರ್ಪಿಸಿದ ಅರಸ ಅಮೋಘ ವರ್ಷನ್ ರೂಪತಂಗ ಕೈಲಾಸನಾಥ ದೇವಾಲಯವನ್ನು ಪ್ರಪಂಚದ ಆಶ್ಚರ್ಯಗಳಲ್ಲಿ ಒಂದು ಎಂದು ಪ್ರಶಂಸಿಸಿದವರು ಎಎಸ್ ಸ್ಮಿತ್ ಇಬ್ರಾಹಿಂ ರೋಜಾದ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದವರು ಡಾ ಕಸೀನ್ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದ ದಿವಾನರು ಸಿ ರಂಗಚಾರ್ಲು ಖೈಮೂರ್ಸನು ಗುಲಾಂ ಸಂತತಿಯ ಕೊನೆಯ ಸುಲ್ತಾನನಾಗಿದ್ದಾನೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ಗೂಢಚಾರರನ್ನು ಮುನ್ಹಿಸ್ ಎಂದು ಕರೆಯುತ್ತಿದ್ದರು ಅಲ್ಲಾವುದ್ದೀನನು ಮೂರು ರೀತಿಯ ಮಾರುಕಟ್ಟೆಗಳನ್ನು ರಚಿಸಿದನು ನೀರಾವರಿ ಪದ್ಧತಿಯನ್ನು ವ್ಯವಸ್ಥೆಗೊಳಿಸಿದ ಮೊದಲ ಸುಲ್ತಾನ ಘಿಯಾಸುದ್ದೀನ್ ತುಘಲಕ್ ವೈರುಧ್ಯಗಳಿಂದ ಕೂಡಿದ ಸುಲ್ತಾನ ಮೊಹಮ್ಮದ್ ಬಿನ್ ತುಘಘ್ಲಕ್ ನವರೋಜ್ ಉತ್ಸವವನ್ನು ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದನು ನವರೋಜ್ ಎಂದರೆ ಪರ್ಷಿಯನ್ ಭಾಷೆಯಲ್ಲಿ ಹೊಸ ವರ್ಷ ಎಂದರ್ಥ ಹದಿಮೂರು ನೂರ ತೊಂಬತ್ತೆಂಟರಲ್ಲಿ ತೈಮೂರಿನ ದಾಳಿಯಿಂದ ನಾಶವಾದ ದೆಹಲಿ ಸುಲ್ತಾನ್ ಸಾಮ್ರಾಜ್ಯದ ಸಂತತಿ ತುಘ್ಲಕ್ ಸಂತತಿ ಕ್ರಿಸ್ತಶಕ ಹದಿನೈದು ನೂರ ನಾಲ್ಕರಂದು ಆಗ್ರಾ ನಗರವನ್ನು ನಿರ್ಮಿಸಿದ ವ್ಯಕ್ತಿ ಸಿಕಂದರ್ ಲೋಧಿ ಲೋಧಿ ಸಂತತಿಯ ನಿರ್ನಾಮಕ್ಕೆ ಕಾರಣವಾದ ಕಾಳಗ ಎಂದರೆ ಮೊದಲನೇ ಪಾನಿಪತ್ ಕಾಳಗ ಮಹಮ್ಮದ್ ಘೋರಿಯು ಅಜ್ಮೀರದಲ್ಲಿ ಮದರಸವನ್ನು ಕಟ್ಟಿಸಿದನು ಉರ್ದು ಭಾಷೆಯ ಪಿತಾಮಹ ಅಮೀರ್ ಖುಸ್ರೋ ಸಿರಿಕೋಟೆ ಕಟ್ಟಿಸಿದ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿ ಸಿರಾಜ್ ಆಫ್ ಇಂಡಿಯಾ ಎಂದು ಹೆಸರು ಪಡೆದ ನಗರ ಜಾನಪುರ ಅಸ್ಸಾಂ ರಾಜ್ಯದಲ್ಲಿ ವೈಷ್ಣವ ಪಂಥದ ಪ್ರಚಾರಕ ಶಂಕರದೇವ ದ್ವೈತಾದ್ವೈತ ಸಿದ್ಧಾಂತದ ಪ್ರತಿಪಾದಕ ನಿಂಬರ್ಗಾಚಾರ್ಯರು ಕೊನೆಯ ಹಿಂದೂ ಭವ್ಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಬಿರುದು ಆಂಧ್ರ ಭೋಜ ಬಾಬರನ ಸಮಾಧಿ ಸ್ಥಳ ಕಾಬುಲ್ ಅಕ್ಬರನ ಸಾಮ್ರಾಜ್ಯವನ್ನು ಹನ್ನೆರಡು ಸುಭಾಗಗಳಾಗಿ ವಿಂಗಡಿಸಿದನು ಪ್ಲೇಗ್ ರೋಗದ ನಿರ್ಮೂಲನೆಯ ನೆನಪಿಗಾಗಿ ನಿರ್ಮಿಸಿದಂತಹ ಕಟ್ಟಡ ಚಾರ್ ಮಿನಾರ್ ಮಜ್ಮ್ ಉಲ್ ಬಹ್ರೈನ್ ಕೃತಿಯನ್ನು ರಚಿಸಿದವನು ದಾರ್ ಸಿಕೋ ಮಹಾಭಾರತದ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆಗೊಳಿಸಿದ ವ್ಯಕ್ತಿ ಅಕ್ಬರ್ ಶಹಜಾನ್ ಕಾಲದಲ್ಲಿದ್ದ ಸಂಗೀತ ಪಂಡಿತ ಜಗನ್ನಾಥ ಶಹಜಹಾನ್ ನಿರ್ಮಿಸಿದ ಮೋತಿ ಮಸೀದಿಯು ಪ್ರಥಮ ಮಾರ್ಬಲ್ ಮಸೀದಿಯಾಗಿದೆ ಔರಂಗಜೇಬನು ತನ್ನ ಪತ್ನಿಯ ನೆನಪಿಗಾಗಿ ಔರಂಗಾಬಾದಿನಲ್ಲಿ ಬಿಬಿಕಾ ಮಕ್ಬರಾವನ್ನು ಕಟ್ಟಿಸಿದನು ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಸಹ ಕರೆಯುತ್ತಾರೆ ದೆಹಲಿ ಗದ್ದುಗೆ ಏರಿದ ಎರಡನೇ ಮಹಿಳೆ ಇಂದಿರಾ ಗಾಂಧಿ ಸತ್ನಾಮಿ ಪಂಥದ ಸ್ಥಾಪಕರು ರವಿದಾಸ್ ಕಲ್ಲಿದ್ದಲಿನ ನದಿ ಎಂದು ರೈನ್ ನದಿಯನ್ನು ಕರೆಯುತ್ತಾರೆ ಭಾರತಕ್ಕೆ ಬಂದ ಮೊದಲ ಸೂಪಿ ಸಂತ ಅಲಯಜರಿ ಅಶೋಕ್ ಚಕ್ರ ಪುರಸ್ಕಾರಕ್ಕೆ ಪಾತ್ರರಾದ ಪ್ರಥಮ ಮಹಿಳೆ ನೀರಜ್ ಮಿಶ್ರಾ ಅಷ್ಟಪ್ರಧಾನ ಆಡಳಿತ ವ್ಯವಸ್ಥೆ ಸ್ಥಾಪಿಸಿದ ವ್ಯಕ್ತಿ ಶಿವಾಜಿ ಮೂರನೇ ಪಾಣಿಪತ್ ಕಾಳಗ ನೂರ ಅರವತ್ತೊಂದರಲ್ಲಿ ಮರಾಠರ ಪತನಕ್ಕೆ ಕಾರಣವಾಯಿತು ಸೂರ್ ಸಂತತಿಯ ಮಹಮದ್ ಶಾನ ಬಿರುದು ರಂಗೀಲಾ ಯಮುನಾ ನದಿಯ ದಡದ ಮೇಲೆ ನ್ಯಾಯದ ಗಂಟೆ ಸ್ಥಾಪಿಸಿದವನು ಜಹಾಂಗೀರ ಮೇವಾರ ರಾಜ್ಯದ ಸ್ಥಾಪಕ ಕ್ಷತ್ರಸಿಂಹ ಖಲೀಫ್ ಎಂಬ ಬಿರುದು ಹೊಂದಿದಂತಹ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಹ್ಲಕ್ ಭಾರತೀಯ ರೂಪಾಯಿಗಳ ಜನಕ ಶಾ ಸೂರಿ ಬಂದೋಬಸ್ತು ಪದ್ದತಿಯನ್ನು ಜಾರಿಗೆ ತಂದ ಅಕ್ಬರ್ನ ಮಂತ್ರಿ ರಾಜಾ ತೋಡರಮಲ್ಲ ಅಕ್ಬರನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರ ತಾನ್ಸೇನ್ ಪರಮಾರ ಪ್ರಸಿದ್ಧ ಅರಸ ಭೋಜರಾಜ ಧಾರಾದಲ್ಲಿ ಸಂಸ್ಕೃತ ಕಾಲೇಜನ್ನು ಕಟ್ಟಿಸಿದನು ಸೂಲಂಕಿಗಳ ರಾಜ ಮೊದಲನೆಯ ಭೀಮದೇವನು ಗಜ್ನಿಯ ಸೋಮನಾಥ ದೇವಾಲಯದ ಮೇಲಿನ ದಾಳಿಯನ್ನು ತಡೆಯಲು ಪ್ರಯತ್ನಿಸಿದನು ಪ್ರತಿಹಾರ ಅರಸ ಮಿಹಿರಾ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಸುಲೈಮನ್ ಚಂದೇಲರ ಪ್ರಸಿದ್ಧ ಅರಸ ಯಶೋವರ್ಮನು ಖಜುರಾಹೋನಲ್ಲಿ ಚತುರ್ಮುಖ ದೇವಾಲಯವನ್ನು ನಿರ್ಮಿಸಿದವನು ಯರೋವರ್ಮನ್ ಪ್ರಸಿದ್ಧ ನಿಂಗರಾಜು ದೇವಾಲಯ ಭುವನೇಶ್ವರದಲ್ಲಿದೆ ಚೈತನ್ಯರ ಮೊದಲ ಹೆಸರು ವಿಶ್ವಾಂಬರ ಮಿಶ್ರ ನಾಲ್ಕನೇ ಗುರು ರಾಮದಾಸ್ ಅಮೃತಸರದಲ್ಲಿ ಹರಮಂದಿರ ದೇವಾಲಯ ನಿರ್ಮಿಸಿದನು ಹತ್ತನೇ ಗುರು ಗೋವಿಂದ ಸಿಂಗನು ಖಾಲ್ಸಾ ಪಂಥ ಸ್ಥಾಪಿಸಿದನು ಖಾಲ್ಸಾ ಪಂಥದ ಅರ್ಥ ಪರಿಶುದ್ಧ ಎಂದರ್ಥ ಭೂದಾನ ಯಜ್ಞದ ಪ್ರವರ್ತಕರು ಆಚಾರ್ಯ ವಿನೋಬಾ ಭಾವೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣಕ್ಕೆ ಪ್ರೇರಣೆ ನೀಡಿದವರು ವಿದ್ಯಾರಣ್ಯ ಗುರುಗಳು ಅಬ್ದುಲ್ ರಜಾಕನು ಪರ್ಷಿಯಾ ದೇಶದ ರಾಯಭಾರಿಯಾಗಿ ಭಾರತಕ್ಕೆ ಬಂದಿದ್ದನು ಎ ಫಾರ್ಗಟನ್ ಎಂಪೈಯರ್ ಕೃತಿಯ ಕರ್ತೃ ರಾಬರ್ಟ್ ಸೀವೆಲ್ ತೆಲುಗು ಸಾಹಿತ್ಯದ ಪಿತಾಮಹ ಅಲ್ಲಾಸಾನಿ ಪೆದ್ದನ್ನ ಪ್ರಸಿದ್ಧ ಹಜಾರ್ಸ ರಾಮಸ್ವಾಮಿ ದೇವಾಲಯದ ನಿರ್ಮಾತೃ ಶ್ರೀಕೃಷ್ಣ ದೇವರಾಯ ಚೈತನ್ಯರು ಹದಿನಾಲ್ಕು ನೂರ ಎಂಬತ್ತೈದರಲ್ಲಿ ಬಂಗಾಳದ ದ್ವೀಪದಲ್ಲಿ ಜನಿಸಿದರು ಜಿತಾಲ್ ನಾಣ್ಯವನ್ನು ಟಂಕಿಸಿದ ಮೊದಲ ದೆಹಲಿ ಸುಲ್ತಾನ ಇಲ್ತಮೀಶ್ ಬಾಬರನ ಮೊದಲ ಹೆಸರು ಜಹಿರುದ್ದೀನ್ ಮಹಮ್ಮದ್ ಶೆಹರ್ಷ ಸೂರ್ಯ ಸಮಾಧಿ ಸ್ಥಳ ಸಸಾರಂ ಅಕ್ಬರ್ನನ್ನು ರಾಷ್ಟ್ರೀಯ ದೊರೆ ಎಂದು ಕರೆದವರು ಲಾಲ್ ನೆಹರು ಜಿಂದಾಫೀರ್ ಎಂದು ಬಿರುದು ಪಡೆದ ವ್ಯಕ್ತಿ ಔರಂಗಜೇಬ ಆಗ್ರಾದ ಮೊದಲ ಹೆಸರು ಅಕ್ಬರಾಬಾದ್ ಅಕ್ಬರನ ಕಂದಾಯ ವ್ಯವಸ್ಥೆಯನ್ನು ರೂಪಿಸಿದಂಥ ವ್ಯಕ್ತಿ ರಾಜ ತೋಡರಮಲ್ಲ ಎರಡನೇ ಪಾನಿಪತ್ ಕದನ ಅಕ್ಬರ್ ಮತ್ತು ಹೇಮುವಿನ ಮಧ್ಯಾಹ್ನ ಜರುಗಿತು ಜಹಾಂಗೀರನ ಸಮಾಧಿ ಸ್ಥಳ ಲಾಹೋರ್ ಅಹಮದಾಬಾದಿನ ಮೊದಲ ಹೆಸರು ಕರ್ಣಾವತಿ ನಗರ ಬಾಬರನು ತಮ್ಮ ಆತ್ಮಕಥೆಯಾದಂತಹ ತುಜಕ್ ಈ ಬಾಬರಿಯನ್ನು ಚಗಟೈ ತುರ್ಕಿ ಭಾಷೆಯಲ್ಲಿ ಬರೆದನು ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಬಾಬರಿ ಮಸೀದಿಯನ್ನು ಬಾಬರ್ನು ಸೇನಾನಿ ಮೀರ್ ಬರ್ಕ್ವಿ ನಿರ್ಮಿಸಿದರು ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಬಾಬರಿ ಮಸೀದಿಯನ್ನು ಬಾಬರ್ನ ಸೇನಾನಿ ಮೀರ್ ಬರ್ಕ್ವಿ ನಿರ್ಮಿಸಿದನು ಭಾರತದ ಮೊದಲ ಮಸೀದಿ ಕುವತ್ ಉಲ್ ಇಸ್ಲಾಂ ಇದರ ನಿರ್ಮಾತೃ ಕುತ್ಬುದ್ದೀನ್ ಐಬಕ್ ಸಮಾಜ ಸೇವೆಗಾಗಿ ದಿವಾನ್ ಇ ಖೈರತ್ ಇಲಾಖೆ ಆರಂಭಿಸಿದ ವ್ಯಕ್ತಿ ಫಿರೋಜ್ ಶಾ ತುಘ್ಲಕ್ ಮನ್ಸಬ್ದಾರಿ ಪದ್ಧತಿಯು ಸೈನ್ಯಾಡಳಿತಕ್ಕೆ ಸಂಬಂಧಿಸಿದ್ದು ಮೂವತ್ತ್ ಶ್ರೇಣಿಗಳನ್ನು ಹೊಂದಿತ್ತು ದಿನ್ ಎ ಇಲಾಹಿಗೆ ಸೇರಿದ ಏಕೈಕ ಹಿಂದೂ ಬೀರಬಲ್ಲ ಗುರು ಅರ್ಜುನ ದೇವರನ್ನು ಹತ್ಯೆ ಮಾಡಿದಂಥ ಮೊಘಲ್ ದೊರೆ ಜಹಾಂಗೀರ ಕೊನೆಯ ಮೊಘಲ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ ಜಾಫರ್ ಅಖಿಲ ಭಾರತ ಮುಸ್ಲಿಂ ಅನ್ನು ಸ್ಥಾಪಿಸಿದವರು ಸರ್ ಸೈಯದ್ ಅಹ್ಮದ್ ಖಾನ್ ಆಧುನಿಕ ಭಾರತದ ಆಧುನಿಕ ಮಾನವ ಹೋಮೋಸೆಪಿಯನ್ಸ್ ಮೊದಲು ಕಂಡುಬಂದದ್ದು ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಭಾರತದಲ್ಲಿ ಕಬ್ಬಿಣದ ಯುಗ ಪ್ರಾರಂಭವಾದದ್ದು ಸುಮಾರು ಕ್ರಿಸ್ತಶಕ ಒಂದು ಸಾವಿರರಲ್ಲಿ ಹರಪ್ಪ ನಾಗರಿಕತೆಯು ಕಂಚಿನ ಯುಗಕ್ಕೆ ಸಂಬಂಧಿಸಿದೆ ಬಾಲಗಂಗಾಧರ ತಿಲಕರು ತಮ್ಮ ಆರ್ಟಿಕ್ ಹೋಲ್ ಆಫ್ ದಿ ವೇದಾಸ್ ಎಂಬ ಕೃತಿಯಲ್ಲಿ ಆರ್ಯರ ಮೂಲ ಉತ್ತರ ಧ್ರುವ ಅಥವಾ ಆರ್ಟಿಕ್ ಪ್ರದೇಶವೆಂದು ವಾದಿಸಿದ್ದಾರೆ ಡಾ ಅವಿನಾಶ್ ದಾಸ್ ರವರು ತಮ್ಮ ಋಗ್ವೇದಿಕ್ ಇಂಡಿಯಾ ಎಂಬ ಕೃತಿಯಲ್ಲಿ ಆರ್ಯರು ವಿದೇಶದಿಂದ ಬಂದವರಾಗಿರದೆ ದೇಶೀಯ ವಾಸಿಗಳೆಂದು ಪ್ರತಿಪಾದಿಸಿದ್ದಾರೆ ಭಾರತದ ಇತಿಹಾಸ ಪಿತಾಮಹ ಕಲ್ಹನನ್ನು ಕಾಶ್ಮೀರ ಇತಿಹಾಸವನ್ನು ತಿಳಿಸುವ ರಾಜತರಂಗಿಣಿ ಎಂಬ ಕೃತಿಯನ್ನು ರಚಿಸಿದ್ದಾನೆ ಹಿಂದಿನ ಅವಶೇಷಗಳ ಕಾಲವನ್ನು ಪತ್ತೆ ಮಾಡಲು ಸಿ ಹದಿನಾಲ್ಕನ ಬದಲಾಗಿ ಪೊಟ್ಯಾಸಿಯಂ ವಿಧಾನವನ್ನು ಕೂಡ ಬಳಸುತ್ತಿದ್ದಾರೆ ಸಿಂಧೂ ನಾಗರಿಕತ್ವಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಪತ್ತೆ ಮಾಡಲಾಗಿರುವ ನಗರ ದೋಲವೀರ ಈ ಹೊಸ ನಗರವನ್ನು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಜೆಪಿ ಜೋಶಿ ಹಾಗೂ ಆರ್ ಎಸ್ ಬಿಸ್ತಾ ಎಂಬವರು ಸಂಶೋಧಿಸಿದ್ದರು ಶಾಸನಗಳ ಅಧ್ಯಯನಕ್ಕೆ ಇಪಿಗ್ರಫಿ ಎನ್ನುವರು ಅಶೋಕನ ಬ್ರಾಹ್ಮಿ ಲಿಪಿ ಶಾಸನಗಳನ್ನು ಯಶಸ್ವಿಯಾಗಿ ಓದಿದವರು ಜೇಮ್ಸ್ ಪ್ರಿನ್ಸೆಪ್ ಅಶೋಕನು ದಕ್ಷಿಣ ಭಾರತದ ಶಿಲಾಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಭರಿಸಿದ್ದಾನೆ ವಿಶಾಖದತ್ತನನ್ನು ಭಾರತದ ಕಾರ್ನಲ್ ಎನ್ನುವರು ಆಯುರ್ವೇದ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಉತ್ತಮ ಮಾಹಿತಿ ನೀಡುವ ಪ್ರಾಚೀನ ಕೃತಿ ರಚಕ ಸಂಹಿತೆ ಮಾಹಿತಿ ನೀಡುವ ಪ್ರಾಚೀನ ಕೃತಿ ಚರಕ ಸಂಹಿತೆ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಪಿತಾಮಹ ಎಂದು ಎರಡನೇ ನಾಗಾರ್ಜುನನನ್ನು ಕರೆಯುವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಶೋಧಿಸಿದ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ದೇವನಾಂಪ್ರಿಯ ಅಶೋಕ ಎಂದು ಹೆಸರನ್ನು ಉಲ್ಲೇಖಿಸಿದೆ ಈ ರೀತಿ ಹೇಳುವ ಇನ್ನೊಂದು ಶಾಸನ ಮಧ್ಯಪ್ರದೇಶದಲ್ಲಿ ಗುರ್ಜಾರ್ ಎಂಬಲ್ಲಿ ದೊರೆತಿದೆ ಅಶೋಕನನ್ನು ಭಾರತದ ಶಿಲಾಶಾಸನದ ಪಿತಾಮಹ ಎಂದು ಕರೆಯುವರು ಚೋಳರ ದೊರೆಯಾದ ಒಂದನೇ ಶರಾಂತಕನು ಉತ್ತರ ಮೇರೂರು ತಾಮ್ರಶಾಸನವು ಅಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪದ್ಧತಿ ಮತ್ತು ಗ್ರಾಮ ಸಭೆಗಳ ಕಾರ್ಯಕ್ರಮಗಳ ಬಗ್ಗೆ ವಿವರಿಸುತ್ತದೆ ಕುಡಿಮಿ ಮಲೈ ಶಾಸನವನ್ನು ಪಲ್ಲವರ ದೊರೆ ಮಹೇಂದ್ರ ವರ್ಮನು ಬರೆಯಿಸಿದ್ದಾನೆ ಇದು ಸಂಗೀತದ ರೀತಿ ನೀತಿಗಳನ್ನು ವಿವರಿಸುತ್ತದೆ ಬಿಲ್ಹನನು ಬರೆದ ಕೃತಿ ವಿಕ್ರಮಾಂಕ ದೇವಚರಿತೆ ಬಾಣಭಟ್ಟನು ಬರೆದ ಕೃತಿ ಹರ್ಷ ಚರಿತೆ ಗುಪ್ತರ ಕಾಲದ ಪ್ರಸಿದ್ಧ ವಿಜ್ಞಾನಿ ವರಮಾಹೀರನು ಬೃಹತ್ಕಥ ಮತ್ತು ಪಂಚ ಸಿದ್ಧಾಂತಿಕ ಕೃತಿಗಳನ್ನು ರಚಿಸಿದ್ದನು ಗುಪ್ತರ ಕಾಲದ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಆರ್ಯಭಟ ಇವರು ಆರ್ಯಭಟಿಯಂ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಭೂಮಿ ಗೋಳಾಕಾರವಾಗಿದ್ದು ಅದು ತನ್ನ ಅಕ್ಷರ ಸುತ್ತ ಸುತ್ತುತ್ತದೆ ಎಂದು ಹೇಳಿದ ಮೊದಲ ಭಾರತೀಯ ಖಗೋಳಶಾಸ್ತ್ರಜ್ಞ ಆರ್ಯಭಟ ಶೂನ್ಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟ ಭಾರತದ ಪ್ರಸಿದ್ಧ ಶಾಸ್ತ್ರಜ್ಞ ಬ್ರಹ್ಮಗುಪ್ತ ಕಲ್ಯಾಣ ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಕೀರ್ತಿವರ್ಮನು ಗೋವೈದ್ಯ ಎಂಬ ಪಶುವೈದ್ಯಕೀಯ ಬಗ್ಗೆ ಕೃತಿಯನ್ನು ರಚಿಸಿದ್ದಾನೆ ಗಜಾಷ್ಟಕ ಎಂಬ ಕೃತಿಯನ್ನು ಬರೆದವರು ಗಂಗರ ಅರಸ ಶಿವಮಾರ ಋಗ್ವೇದವನ್ನು ಹತ್ತು ಮಂಡಲಗಳಾಗಿ ವಿಂಗಡಿಸಲಾಗಿದೆ ಪ್ರಸಿದ್ಧ ಗಾಯತ್ರಿ ವೇದವೆಂದರೆ ಋಗ್ವೇದ ಉಪನಿಷತ್ ಎಂಬುದರ ಅರ್ಥ ಗುರುವಿನ ಸಮ್ಮುಖದಲ್ಲಿ ಕುಳಿತು ಕಲಿಯುವುದು ಋಗ್ವೇದಿಕಾ ಕಾಲವನ್ನು ಪೂರ್ವ ವೈದಿಕ ಕಾಲವೆಂದು ಕರೆಯುವರು ಅನುಲೋಮ ಮತ್ತು ಪ್ರತಿಲೋಮ ವಿವಾಹ ಪದ್ಧತಿಗಳು ಉತ್ತರ ವೇದಿಕಾ ಕಾಲದಲ್ಲಿ ಪ್ರಚಲಿತದಲ್ಲಿದ್ದವು ಋಗ್ವೇದ ಕಾಲದಲ್ಲಿ ಆಚರಣೆಯಲ್ಲಿದ್ದ ಸರ್ಕಾರ ಪದ್ಧತಿ ವಂಶ ವಂಶಪಾರಂಪರ್ಯ ಪ್ರಜಾಪ್ರಭುತ್ವ ಸಂಖ್ಯಾ ಸಿದ್ಧಾಂತವನ್ನು ಮೊದಲು ಬರೆದವರು ಕಪಿಲ ಭಾರತದಲ್ಲಿ ನಾಣ್ಯ ಚಲಾವಣೆಗೆ ಮೊದಲಿಗೆ ಆರ್ಯರ ಕಾಲದಲ್ಲಿ ಚಲಾವಣೆಗೆ ಬಂದಿತು ಪುರುಷ ಸೂಕ್ತದಲ್ಲಿ ಮಾನವನ ಜೀವಿತಾವಧಿಯನ್ನು ನಾಲ್ಕು ಆಶ್ರಮಗಳನ್ನಾಗಿ ವಿಂಗಡಿಸಲಾಗಿದೆ ಗೌತಮ ಬುದ್ಧನ ಜನನ ಕ್ರಿಸ್ತ ಶಕ ಐದುನೂರ ಅರವತ್ಮೂರರಲ್ಲಿ ಲುಂಬಿನಿ ಎಂಬಲ್ಲಿ ಆಯಿತು ಬುದ್ಧನ ಜ್ಞಾನೋದಯವಾದ ಪವಿತ್ರ ದಿನವೆಂದರೆ ವೈಶಾಖ ಪೂರ್ಣಿಮೆಯ ರಾತ್ರಿ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಗಯಾ ವರ್ಧಮಾನ ಮಹಾವೀರನು ನೂರ ತೊಂಬತ್ತೊಂಬತ್ತರಲ್ಲಿ ಕುಂಡಲಿ ಗ್ರಾಮದಲ್ಲಿ ಜನಿಸಿದನು ಮಹಾವೀರ ಮತ್ತು ಯಶೋಧಾ ದಂಪತಿಗಳ ಮಗಳ ಹೆಸರು ಪ್ರಿಯದರ್ಶಿನಿ ಜೈನ ಧರ್ಮದ ಎರಡು ಪಂಥಗಳು ಶ್ವೇತಾಂಬರ ಮತ್ತು ದಿಗಂಬರ ಭಾರತದ ಮೆಕ್ಕೈವಲಿ ಎಂದು ಕೌಟಿಲ್ಯನನ್ನು ಕರೆಯುತ್ತಿದ್ದರು ಕೌಟಿಲ್ಯನ ಅರ್ಥಶಾಸ್ತ್ರವು ಸಂಸ್ಕೃತ ಭಾಷೆಯಲ್ಲಿದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಿನಿಮಾ ನೋಡುವವರನ್ನು ಹೊಂದಿರುವಂತಹ ದೇಶ ಬ್ರಿಟನ್ ಮಗಧದ ಮೊದಲನೆಯ ರಾಜಧಾನಿ ಗಿರಿವಜ್ರ ಅಥವಾ ರಾಜಗ್ರಹ ನಂತರ ಪಾಟ್ಲಿಪುತ್ರಕ್ಕೆ ಬದಲಾಯಿತು ಅಶೋಕನ ಪುತ್ರಿ ಚಾರುಮತಿಯನ್ನು ವಿವಾಹವಾದ ನೇಪಾಳದ ಅರಸ ದೇವಪಾಲ ನಮ್ಮ ಭಾರತದ ರಾಷ್ಟ್ರ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಮಂಡೂಕ ಉಪನಿಷತ್ತಿನಿಂದ ಆರಿಸಿಕೊಳ್ಳಲಾಗಿದೆ ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ ಕುಶಾನರ ರಾಜಧಾನಿ ಪುರುಷಪುರ ಕನಿಷ್ಕನ ಕಾಲದಲ್ಲಿ ಹೊರಡಿಸಿದ ನಾಣ್ಯಗಳ ಮೇಲಿರುವ ಲಿಪಿ ಎಂದರೆ ಗ್ರೀಕ್ ಮತ್ತು ಇರಾನಿಯನ್ ಕನಿಷ್ಕನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ವೈದ್ಯ ಚರಕ ಕನಿಷ್ಕನು ರಾಜಾಶ್ರಯ ನೀಡಿದ ಧರ್ಮ ಬೌದ್ಧ ಧರ್ಮ ಗಾಂಧಾರ ಕಲಿಯು ಕುಶಾನರ ಕಾಲದಲ್ಲಿ ಪ್ರಚಲಿತಕ್ಕೆ ಬಂದಿತು ಅಶ್ವಘೋಷನು ಬರೆದ ಕೃತಿ ಕೃತಿಯೆಂದರೆ ಬುದ್ಧಚರಿತೆ ಭಾರತೀಯ ಸಂಸ್ಕೃತಿಯನ್ನು ಕಾಂಬೋಡಿಯಾಕ್ಕೆ ಪರಿಚಯಿಸಿದವನು ಕೌಟಿಲ್ಯ ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಪುರಾಣಗಳ ಸಂಖ್ಯೆ ಹದಿನೆಂಟು ಕಾಂಬೋಡಿಯಾದ ಸೂರ್ಯವರ್ಮನ್ ರಾಜನು ಕಾಂಬೋಡಿಯಾದ ಅಂಕೋರ್ ವಾಟ್ ದೇವಾಲಯವನ್ನು ನಿರ್ಮಿಸಿದನು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನವು ನಾಗರಲಿಪಿಯಲ್ಲಿದೆ ಗುಪ್ತ ಸಾಮ್ರಾಟರು ಹಿಂದೂ ಧರ್ಮ ಮತ್ತು ಸಂಸ್ಕೃತ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು ಎರಡನೆಯ ಚಂದ್ರಗುಪ್ತನ ಕಾಲದಲ್ಲಿ ಆಗಮಿಸಿದ ಚೀನಿ ಯಾತ್ರಿಕ ಪಾಹಿಯಾನ್ ಬಾಲ್ಯ ವಿವಾಹ ಪ್ರಾರಂಭವಾದದ್ದು ಗುಪ್ತರ ಕಾಲದಲ್ಲಿ ಪುಷ್ಯಭೂತಿ ಸ್ಥಾಪಿಸಿದ ಸಂತತಿ ವರ್ಧನ ಸಂತತಿ ದಾನೇಶ್ವರ ವರ್ಧನರ ಶ್ರೇಷ್ಠ ದೊರೆ ಹರ್ಷವರ್ಧನ ಹರ್ಷವರ್ಧನನ ರಾಜಧಾನಿ ಕನೌಜ ಆಗಿತ್ತು ಹರ್ಷ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನಡೆದ ಕದನ ನರ್ಮದಾ ಕದನ ಹರ್ಷನು ಬರೆದ ಮೂರು ಸಾಂಸ್ಕೃತಿಕ ನಾಟಕಗಳು ಪ್ರಿಯ ರತ್ನಾವಳಿ ಮತ್ತು ನಾಗಾನಂದ ಹ್ವೇನ್ಸ್ ಟ್ಯಾಂಗನ ಕಾಲದಲ್ಲಿ ಉತ್ತರ ಭಾರತದ ಪಂಡಿತ ಜನರು ಆಡುತ್ತಿದ್ದ ಭಾಷೆ ಸಂಸ್ಕೃತ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದವರು ಶಾತವಾಹನರು ಶಾತವಾಹನರ ಬೃಹತ್ ಸ್ತೂಪ ಇರುವ ಸ್ಥಳ ಅಮರಾವತಿ ವಿಶ್ವದಲ್ಲಿಯೇ ಬೃಹತ್ ದೇವಾಲಯ ಇರುವ ಸ್ಥಳ ಕಾಂಬೋಡಿಯ ಚಾಲುಕ್ಯ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಪಲ್ಲವರ ದೊರೆ ಒಂದನೇ ನರಸಿಂಹವರ್ಮ ಪಲ್ಲವರ ರಾಜಧಾನಿ ಕಂಚಿ ಮಹಾಬಲಿಪುರಂ ಸ್ಥಾಪಿಸಿದವರು ಒಂದನೇ ನರಸಿಂಹ ತಂಜಾವೂರಿನ ಚೋಳರ ಸಾಮ್ರಾಜ್ಯದ ಸ್ಥಾಪಕ ವಿಜಯಾಲ ಚೋಳ ತಂಜಾವೂರಿನ ಜಗತ್ಪ್ರಸಿದ್ಧವಾದ ರಾಜೇಶ್ವರ ಮತ್ತು ಬೃಹದೇಶ್ವರ ದೇವಾಲಯಗಳ ನಿರ್ಮಾತರು ಚೋಳ ಗಂಗೈಕೊಂಡ ಚೋಳಪುರಂ ನಗರವನ್ನು ನಿರ್ಮಿಸಿದವನು ಒಂದನೇ ರಾಜೇಂದ್ರ ಚೋಳ ಚೋಳರು ನಿರ್ಮಿಸಿದ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿವೆ ವೇದಗಳ ಕಾಲದಲ್ಲಿ ಆಡಳಿತದ ಪ್ರಮುಖ ಅಂಗಗಳು ಸಭಾ ಮತ್ತು ಸಮಿತಿ ಋಗ್ವೇದ ಕಾಲದಲ್ಲಿ ರಾಜನು ತನ್ನ ಸೇವೆಗಾಗಿ ಬಲಿ ಎಂಬ ತೆರಿಗೆಯನ್ನು ಜನರಿಂದ ಪಡೆಯುತ್ತಿದ್ದನು ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿಯನ್ನು ಪ್ರಚಾರಪಡಿಸಿದ ಮುನಿ ಅಗಸ್ತ್ಯ ಭಗವದ್ಗೀತೆಯ ವ್ಯಾಸ ರಚಿಸಿದ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ ಕರ್ನಾಟಕದಲ್ಲಿ ಜೈನ ಧರ್ಮಕ್ಕೆ ರಾಜಾಶ್ರಯ ನೀಡಿದ ರಾಜವಂಶ ತಲಕಾಡಿನ ಗಂಗರು ಶ್ರವಣ ಬೆಳಗೊಳದ ಗೊಮ್ಮಟ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಅರಿಷ್ಟನೇಮಿ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಲ್ಲಿ ಪಾಲರಾಜ ಮನೆತನದವರು ಸ್ಥಾಪಿಸಿದ ವಿಶ್ವವಿದ್ಯಾಲಯ ವಿಕ್ರಮಶೀಲ ವಿಶ್ವವಿದ್ಯಾಲಯ ಎರಡನೇ ಜಾಗತಿಕ ಮಹಾಯುದ್ಧ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಿಂದ ನಲವತ್ತೈದರಲ್ಲಿ ನಡೆಯಿತು ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಹಿಟ್ಲರ್ ಪೋಲಂಡ್ ಮೇಲೆ ನಡೆಸಿದ ದಾಳಿ ಹತ್ತೊಂಬತ್ತು ನೂರ ಹತ್ತರಲ್ಲಿ ಮೇ ಪ್ಲಾವರ್ ಎಂಬ ಹಡಗಿನಲ್ಲಿ ಬ್ರಿಟನ್ ಸ್ಪೇನ್ ಫ್ರಾನ್ಸ್ ದವರು ಶಾಂತಿಯನ್ನು ಬಯಸಿ ಅಮೆರಿಕಕ್ಕೆ ಬಂದರು ಸಮಭಾಜಕ ವೃತ್ತದ ವಲಯದಲ್ಲಿ ಪರಿಸರನ ಮಳೆ ಅಧಿಕವಾಗಿ ಆಗುತ್ತದೆ ಹತ್ತೊಂಬತ್ತು ನೂರ ಹದಿನೇಳುನೂರ ಅರವತ್ತೈದರಲ್ಲಿ ಸ್ಟ್ಯಾಂಪ್ ಕಾಯ್ದೆ ಜಾರಿಗೆ ಬಂತು ಹದಿನೇಳು ನೂರ ಎಪ್ಪತ್ತಾರರ ಜುಲೈ ಜಾರ್ಜ್ ವಾಷಿಂಗ್ಟನ್ ಅಮೆರಿಕಾದಲ್ಲಿ ಸ್ವಾತಂತ್ರ್ಯ ಘೋಷಿಸಿದನು ನಾನೇ ರಾಜನೆಂದು ಘೋಷಿಸಿದವನು ಹದಿನಾಲ್ಕನೇ ಲೂಯಿ ಫ್ರಾನ್ಸ್ ಕ್ರಾಂತಿಗೆ ಸ್ಫೂರ್ತಿಯಾದದ್ದು ಅಮೆರಿಕ ಕ್ರಾಂತಿ ನಿಸರ್ಗಕ್ಕೆ ಹಿಂದಿರುಗಿರಿ ಎಂದು ರೂಸೋನ ಘೋಷಣೆಯಾಗಿತ್ತು ಹದಿನೇಳು ನೂರ ತೊಂಬತ್ಮೂರರಲ್ಲಿ ಹದಿನಾರನೇ ಲೂಯಿಯನ್ನು ಗಿಲೋಟಿನ್ ಯಂತ್ರದಿಂದ ಹತ್ಯೆ ಮಾಡಲಾಯಿತು ಹದಿನೆಂಟುನೂರ ಐದರಲ್ಲಿ ಟ್ರಫಾಲ್ಗರ್ ಕದನ ನಡೆಯಿತು ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಪ್ಯಾರಿಸ್ ವಿಶ್ವವಿದ್ಯಾಲಯದ ಸ್ಥಾಪಕ ನೆಪೋಲಿಯನ್ ಬೋನಾಪಾರ್ಟ್ ಕ್ರಾಂತಿಯ ಶಿಶು ಎಂದು ನೆಪೋಲಿಯನ್ ಬೋನಾಪಾಟ್ ಎಂದು ಕರೆಯುತ್ತಾರೆ ಹದಿನೆಂಟುನೂರ ಐದರಲ್ಲಿ ರಷ್ಯಾ ಮತ್ತು ಜಪಾನ್ ಯುದ್ಧ ನಡೆಯಿತು ರಷ್ಯಾ ಸಮಾಜದಲ್ಲಿ ಉಳ್ಳವರು ಮತ್ತು ಇಲ್ಲದವರು ಎಂಬ ಎರಡು ವರ್ಗಗಳಿದ್ದವು ಝಾರ್ ಅರಸರು ಒಂದೇ ಚರ್ಚೆ ಒಂದೇ ರಾಜ್ಯ ಒಂದೇ ದೇವರು ಎಂದು ನೀತಿಯನ್ನು ಅನುಸರಿಸುತ್ತಿದ್ದರು ಕೈಗಾರಿಕಾ ಕ್ರಾಂತಿ ಪ್ರಥಮವಾಗಿ ಇಂಗ್ಲೆಂಡ್ನಲ್ಲಿ ಆರಂಭವಾಯಿತು ಉತ್ತರ ವೇದ ಕಾಲದಲ್ಲಿ ಆಚರಣೆಗೆ ಬಂದ ಹೊಸ ದೇವತೆ ಪ್ರಜಾಪತಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇಟಲಿ ಜರ್ಮನಿಯ ಒಕ್ಕೂಟ ತ್ಯಜಿಸಿ ಇಂಗ್ಲೆಂಡ್ ಒಕ್ಕೂಟಕ್ಕೆ ಸೇರಿತು ರೋಮನ್ ಮತ್ತು ಇಟಲಿ ದೇಶದವರ ಭಾಷೆ ಲ್ಯಾಟಿನ್ ಭಾಷೆ ಪನಾಮಾ ಕಾಲುವೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಬೇರ್ಪಡಿಸುತ್ತದೆ ರೋಮ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಜೂಲಿಯಸ್ ಸೀಸರ್ ಜಗತ್ತಿನ ಇತಿಹಾಸದಲ್ಲಿ ಪ್ರಪ್ರಥಮ ಮುಂಗಡಪತ್ರ ಪತ್ರ ಮಂಡಿಸಿದವರು ಜೂಲಿಯಸ್ ಸೀಸರ್ ಲ್ಯಾಟಿನ್ ಗದ್ಯ ಸಾಹಿತ್ಯದ ಜನಕ ಸಿಸಿರೋ ನವೋದಯ ಚಳವಳಿಯವು ಇಟಲಿಯಲ್ಲಿ ಆರಂಭವಾಯಿತು ಸ್ಪೀಡ್ ಪೋಸ್ಟ್ ಕೃತಿಯ ಕರ್ತೃ ಸೋಭಡೆ ಅಮೆರಿಕ ಜನರ ಮೇಲೆ ಪ್ರಭಾವ ಬೀರಿದ ತತ್ವಜ್ಞಾನಿ ಥಾಮಸ್ ಸನ್ ಬೋಸ್ಟನ್ ಟೀ ಪಾರ್ಟಿ ಸಂಭವಿಸಿದ್ದು ಹದಿನೇಳು ನೂರ ಎಪ್ಪತ್ಮೂರರಲ್ಲಿ ಆಧುನಿಕ ಆವೃತ ಕೋಷ್ಟಕದ ಪ್ರಥಮ ಮೂಲ ಧಾತು ಆಗಿರುವಂಥದ್ದು ಜಲಜನಕ ಲೋಹಗಳಿಂದ ಸಮೃದ್ಧವಾದ ಬಂಡೆಗಲ್ಲುಗಳನ್ನು ಅದಿರು ಎಂದು ಕರೆಯುತ್ತಾರೆ ಫ್ರಾನ್ಸ್ ಕ್ರಾಂತಿಯ ಘೋಷಣೆ ಸಹೋದರತೆ ಸಮಾನತೆ ಮತ್ತು ಸ್ವಾತಂತ್ರ್ಯತೆ ಫ್ರಾನ್ಸ್ ಕ್ರಾಂತಿಯು ಹದಿನಾರನೇ ಲೂಯಿ ಕಾಲದಲ್ಲಿ ನಡೆಯಿತು ರೂಸೋ ಅವರು ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿ ಬರೆದನು ಖಂಡಾಂತರ ಪದ್ಧತಿ ವಿರೋಧಿಸಿದ ಪ್ರಥಮ ರಾಷ್ಟ ಸ್ವೀಡನ್ ಹದಿನೆಂಟುನೂರ ಹದಿನೈದರಲ್ಲಿ ವಾಟರ್ಲೂ ಕದನ ನಡೆಯಿತು ರಷ್ಯಾ ಕ್ರಾಂತಿ ನಡೆದದ್ದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಜರ್ಮನಿ ಏಕೀಕರಣ ನಡೆದದ್ದು ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಯಂಗ್ ಇಟಲಿಯನ್ನು ಜೋಸೆಫ್ ಮ್ಯಾಜಿನಿ ಸ್ಥಾಪಿಸಿದನು ಜೋಸೆಫ್ ಮ್ಯಾಜಿನಿಯನ್ನು ಇಟಲಿ ಏಕೀಕರಣದ ಮೆದುಳು ಎಂದು ಕರೆಯುವರು ಕೆಂಪಂಗಿದಳವನ್ನು ಸಂಘಟಿಸಿದ ವ್ಯಕ್ತಿ ಗ್ಯಾರಿ ಬಾರ್ಡ್ಲಿ ಪ್ರಥಮ ಜಾಗತಿಕ ಯುದ್ಧ ಹದಿನಾಲ್ಕರಿಂದ ಹದಿನೆಂಟರಲ್ಲಿ ನಡೆಯಿತು ಪ್ರಥಮ ಜಾಗತಿಕ ಯುದ್ಧ ಯುದ್ದದ ತಕ್ಷಣದ ಕಾರಣವೆಂದರೆ ಆಸ್ಟ್ರಿಯಾದ ರಾಜಕುಮಾರ ಫಡಿನಾಂಡನ ಕೊಲೆ ರಾಷ್ಟ್ರಸಂಘ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ರಚನೆಯಾಯಿತು ಪ್ಯಾರಿಸ್ ಶಾಂತಿ ಸಮ್ಮೇಳನದ ನಿರ್ಧಾರದಂತೆ ರಾಷ್ಟ್ರಸಂಘ ಸ್ಥಾಪನೆಯಾಯಿತು ಎರಡನೇ ಜಾಗತಿಕ ಯುದ್ಧದಲ್ಲಿ ಪೋಲೆಂಡದ ರಕ್ಷಣೆಗೆ ರಷ್ಯಾ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಬಂದವು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಜಪಾನ್ ಅಮೆರಿಕದ ನೌಕಾನೆಲೆಯಾದ ಪರ್ಲ್ ಹರ್ಬರ್ ಮೇಲೆ ದಾಳಿ ಮಾಡಿತು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಆರರಂದು ಹೀರೋಶಿಮಾದ ಮೇಲೆ ಬಾಂಬ್ ದಾಳಿ ಮಾಡಿತು ಜಪಾನ್ ಶರಣಾಗುವುದರೊಂದಿಗೆ ಎರಡನೇ ಜಾಗತಿಕ ಯುದ್ಧ ಮುಕ್ತಾಯವಾಯಿತು ಶೀತಲ ಸಮರ ಎಂದರೆ ಕಮ್ಯುನಿಸಂ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ನಡೆದ ಕದನ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕುವೈತ್ ಅನ್ನು ಇರಾಕ್ನಿಂದ ವಿಶ್ವಸಂಸ್ಥೆ ಮುಕ್ತಗೊಳಿಸಿತು ಮಹಾ ಆರ್ಥಿಕ ಬಿಕ್ಕಟ್ಟು ಉಂಟಾದದ್ದು ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಭದ್ರತಾ ಸಮಿತಿಯ ಹದಿನೈದು ರಾಷ್ಟವನ್ನು ಒಳಗೊಂಡಿದೆ ಎಲಿಫೆಂಟಾ ದ್ವೀಪದಲ್ಲಿ ತ್ರಿಮೂರ್ತಿ ಕಲಾಕೃತಿಯನ್ನು ಸ್ಥಾಪಿಸಿದ ಕರ್ನಾಟಕದ ರಾಜವಂಶ ರಾಷ್ಟ್ರಕೂಟರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಗಜರಿ ವಿದ್ಯುದಾಗಾರವಿದೆ ಕಾವೇರಿ ನದಿ ಕರ್ನಾಟಕದಲ್ಲಿ ಮೂರು ನೂರ ಇಪ್ಪತ್ತು ಕಿಲೋಮೀಟರ್ ಹರಿದಿದೆ ಮಾಗೋಡು ಜಲಪಾತ ಬೇಡ್ತಿ ನದಿಗೆ ಇದೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಚಳ್ಳಕೆರೆ ಸರ್ಗಾಸೋ ಸಮುದ್ರ ಅಟ್ಲಾಂಟಿಕ್ ಸಾಗರದ ಒಂದು ಭಾಗವಾಗಿದೆ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕನ್ನಪ್ಪ ದಾಂಡೇಲಿ ವನ್ಯಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸರೋಜಿನಿ ಮಹಿಷಿ ಈ ಸಮಿತಿಯ ಉದ್ದೇಶವೆಂದರೆ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ಕರ್ನಾಟಕದ ಶಾಸನ ಪಿತಾಮಹ ಬಿಎಲ್ ರೈಸ್ ಕೃಷ್ಣದೇವರಾಯನ ಹೆಂಡತಿಯಾದ ಒರಿಸಾದ ಮಗಳು ಒರಿಸಾದ ಪ್ರತಾಪರುದ್ರನ ಮಗಳ ಹೆಸರು ಜಗನ್ಮೋಹಿನಿ ಮೈಸೂರು ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷರು ಸಿದ್ದಲಿಂಗಯ್ಯ ಕಾಕಾ ಕಾಲೇಜ್ ಆಯೋಗ ಸ್ಥಾಪನೆಯಾದದ್ದು ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಸಂಧ್ಯಾರಾಗ ಇದು ಅನಕ್ರ ಅವರ ಕೃತಿಯಾಗಿದೆ ಸಂಸ್ಕೃತ ಚಿತ್ರ ಆದಿಶಂಕರಾಚಾರ್ಯವನ್ನು ನಿರ್ದೇಶಿಸಿದ ಕನ್ನಡಿಗ ಜಿವಿ ಅಯ್ಯರ್ ಕಾರಂಜಾ ಅಣೆಕಟ್ಟು ಬೀದರ್ ಜಿಲ್ಲೆಯಲ್ಲಿದೆ ಮೂರನೇ ಸೋಮೇಶ್ವರನ ಕೃತಿ ಅಭಿಲಾಷ ತೀರ್ಥ ಚಿಂತಾಮಣಿ ನಾಲ್ಕನೇ ರಾಚಮಲ್ಲನ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ದುರ್ವಿನೀತ ಬೃಹತ್ಕಾ ಗ್ರಂಥವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದನು ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ ಅಮೋಘ ವರ್ಷದ ಆಳ್ವಿಕೆಯಲ್ಲಿ ಬಂದಂಥ ಅರಬ್ ಯಾತ್ರಿಕ ಸುಲೇಮಾನ್ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಪ್ರಮುಖ ರಾಜಕೀಯ ವ್ಯಕ್ತಿ ದೇವೇಗೌಡರು ಟಿಪ್ಪು ಸುಲ್ತಾನ್ ಬೇಸಿಗೆಯ ಅರಮನೆ ಅರಮನೆಯ ಹೆಸರು ದರಿಯಾ ದೌಲತ್ ಪುಟ್ಟಣ್ಣ ಕಣ್ಗಾಲವರು ನಿರ್ದೇಶಿಸಿದ ಕಡೆಯ ಚಿತ್ರ ಮಸನದ ಹೂವು ವಿಷ್ಣುವರ್ಧನನ ಆಶ್ರಯ ಪಡೆದ ವೈಷ್ಣವಗುರು ರಾಮಾನುಜಾಚಾರ್ಯರು ಹತ್ತನೆಯ ಶತಮಾನದ ಆರಂಭದಲ್ಲಿ ಕನೌಜಿಗೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಮಸೂದಿ ಬಸವೇಶ್ವರರು ಪ್ರಚಾರ ಮಾಡಿದ ತತ್ವವನ್ನು ಶಕ್ತಿ ವಿಶಿಷ್ಟಾದ್ವೈತ ಎಂದು ಕರೆಯುತ್ತಾರೆ ವಿಕ್ರಮಶಕೆಯು ಕ್ರಿಸ್ತ ಶಕ ಸಾವಿರದ ಎಪ್ಪತ್ತಾರರಲ್ಲಿ ಪ್ರಾರಂಭವಾಯಿತು ಹಾವೇರಿ ಜಿಲ್ಲೆಯಲ್ಲಿನ ಪ್ರಸಿದ್ಧ ವನ್ಯಜೀವಿಧಾಮ ರಾಣಿಬೆನ್ನೂರು ವನ್ಯಜೀವಿಧಾಮ ಇಮ್ಮಡಿ ದೇವರಾಯನ ಕಾಲದಲ್ಲಿ ಕೊಟ್ಟ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಕರ್ನಾಟಕ ಸಭಾವನ್ನು ಸ್ಥಾಪಿಸಿದವರು ಆಲೂರು ವೆಂಕಟರಾಯರು ಚಾಲುಕ್ಯರು ಸೇನೆಯನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಾರೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಪರ್ಷಿಯನ್ ಬ್ರೌನ್ ತನ್ನ ಎಡಗೈ ಬೆರಳನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅರ್ಪಿಸಿದ ಅರಸ ಅಮೋಘ ವರ್ಷ ನೃಪತಂಗ ಕೈಲಾಸನಾಥ ದೇವಾಲಯವನ್ನು ಪ್ರಪಂಚದ ಆಶ್ಚರ್ಯಗಳಲ್ಲಿ ಒಂದು ಎಂದು ಪ್ರಶಂಸಿಸಿದವರು ಎಸ್ ಸ್ಮಿತ್ ಇಬ್ರಾಹಿಂ ರೋಜಾದ ದಕ್ಷಿಣ ಭಾರತದ ತಾಜ್ಮಹಲ್ ಎಂದವರು ಡಾ ಕಸೀನ್